ಎಸ್, ನಮ್ಮ ಜೊತೆ ಇವತ್ತು ವಿಶೇಷವಾಗಿ ದೀಪಾವಳಿಯ ಕಾರ್ಯಕ್ರಮದಲ್ಲಿ ಇವತ್ತು ನಾವು ಸ್ಪಂದನ ವಾಹಿನಿ ಕೂಡ ವಿಶೇಷವಾದಂಥ ಇಲ್ಲಿಯ ಉಸ್ತುವಾರಿ ಸಚಿವರಾದಂಥ ರಮಾನಾಥ ರೈ ಅವರನ್ನು ಭೇಟಿ ಮಾಡಬೇಕು ಅಂತ ಬಹಳಷ್ಟು ಕಾಳಜಿಯಿಂದ ಇವತ್ತು ಅವರನ್ನು ಭೇಟಿ ಮಾಡುವಂಥ ಐಬಿಗೆ ಬಂದಿದ್ದೇವೆ. ಅವರ ಮನದಾಳದ ಮಾತುಗಳು ಏನೋ, ದೀಪಾವಳಿಯ ವಿಶೇಷಗಳು ಏನೋ, ದೀಪಾವಳಿಯ ಗಿಫ್ಟ್ ಬಂಟ್ವಾಳ ಕ್ಷೇತ್ರಕ್ಕೆ ರಮಾನಾಥ ರೈ ಅವರಿಂದ ಏನೆಲ್ಲ ಇದೆ ಅನ್ನುವಂಥದ್ದನ್ನು ಕೂಡ ತಿಳ್ಕೊಳ್ಳೋಣ. ಎಸ್, ನಮಸ್ತೆ ಸರ್. ನಮಸ್ಕಾರ. ಈಗಾಗಲೇ ಈ ಬಾರಿ ದೀಪಾವಳಿಯ ಬಹಳಷ್ಟು ದೊಡ್ಡ ಬಂಪರ್ ಗಿಫ್ಟನ್ನು ಕೊಡಲಿಕ್ಕೆ ನೀವು ರೆಡಿಯಾಗಿದ್ದೀರಿ. ಅದಕ್ಕಿಂತ ಮೊದಲು ಈ ಬಾರಿ ನಿಮ್ಮನ್ನು ಹಿಂದಿನ ದಿನಗಳನ್ನು ನಿಮ್ಮ ಅವಲೋಕನ ಮಾಡೋದಾದರೆ, ವಿದ್ಯಾರ್ಥಿ ಜೀವನದಲ್ಲಿ ಯಾವ ರೀತಿಯಲ್ಲಿ ದೀಪಾವಳಿಯ ಆಚರಣೆ ಇತ್ತು, ನಿಮ್ಮ ಗುತ್ತಿನ ಮನೆ ಯಾವುದು, ನೀವು ಬಹಳಷ್ಟು ಒಂದು ಎಲ್ಲರೂ ಕೂಡು ಕುಟುಂಬ ಹೌದು, ಹೇಗೆ ಬದುಕ್ತಾ ಇದ್ರು ಸರ್? ದೀಪಾವಳಿ ಹಬ್ಬ ನಮ್ಮ ಹಿರಿಯರೆಲ್ಲ ಆನುವಂಶಿಕವಾಗಿ ಭಾಳ ಸಂಭ್ರಮ ಉಲ್ಲಾಸದಿಂದ ನಾವು ಆಚರಣೆಯನ್ನು ಮಾಡ್ತಿದ್ದೆವು. ಬೇರೆ ಬೇರೆ ರೀತಿಯ ಹಬ್ಬ ಆ ದಿವಸ ಇದೆ. ಪಟಾಕಿ ಸಿಡಿಸೋದು ಒಂದೇ ಅಲ್ಲ ಕಾರ್ಯಕ್ರಮ, ಬಹುಶಃ ಬಲಿಯಂದ್ರ ಊರಿಗೆ ಕರೀತಕ್ಕಂಥ ಒಂದು ವಾಡಿಕೆ ಕಾರ್ಯಕ್ರಮ, ಅದು ಕೂಡ ಭಾಳ ಸಂತೋಷದ ಕಾರ್ಯಕ್ರಮ. ಬೇರೆ ಬೇರೆ ರೀತಿಯಲ್ಲಿ ನಾವು ಎಣ್ಣೆ ಹಚ್ಚಿಕೊಂಡು ಸ್ನಾನ ಮಾಡ್ತಕ್ಕಂಥದ್ದು, ದನಗಳಿಗೆ ಎಲ್ಲ ನಾವು ಹಾರ ಹಾಕಿ ನಾವು ಅದಕ್ಕೆ ಪೂಜೆ ಮಾಡ್ತಕ್ಕಂಥದ್ದು, ಇದೆಲ್ಲವೂ ಕೂಡ ಸಾಂಪ್ರದಾಯಿಕವಾದಂಥ ಕಾರ್ಯಕ್ರಮಗಳು ಇತ್ತು. ಅದರ ಒಟ್ಟಿಗೆ ದೀಪ ಹಚ್ಚಿ ದೀಪಾವಳಿ ಆಚರಣೆ ಜೊತೆಯಲ್ಲಿ ಆ ಕಾಲದಲ್ಲೇ ಪಟಾಕಿ ಸಿಡಿಸಿ ನಾವು ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಮತ್ತೊಂದು, ದೀಪಾವಳಿಗಿಂತಲೂ ಗುತ್ತಿನ ಮನೆಯಲ್ಲಿ ಬಹಳಷ್ಟು ವಿಶೇಷವಾದ ದೈವ ದೇವರಿಗಳಿಗೆ, ಪಿತೃಗಳಿಗೆ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಒಂದು ಆರಾಧನೆ ಮಾಡುವಂಥದ್ದು ಪದ್ಧತಿ ಇದೆ. ಅದು ನಿಮ್ಮ ಒಂದು ಮನೆತನದಲ್ಲಿ ಹೇಗೆ ಆಗ್ತಾ ಇತ್ತು, ಹೇಗೆ ಭಾಗವಹಿಸ್ತಿದ್ರಿ? ನಮಗೆ ದೀಪಾವಳಿ ಅಂತ ಹೇಳಿದ್ರೆ ನಮಗೆ ದೈವದ ಕೆಲಸನೇ ಮುಖ್ಯ. ಒಂದು ಲೆಕ್ಕದಲ್ಲಿ ನೀವು ಹೇಳೋದು ಸತ್ಯ. ನಾವು ಮನೆಯಲ್ಲಿ ದೈವಗಳಿಗೆ ಅಗೇಲಾಗ್ತಕ್ಕಂಥದ್ದು ನಮ್ಮ ತುಳುವಿನಲ್ಲಿ ಅಗೇಲು ಅಂತ ಹೇಳ್ತೇವೆ. ಅದು ಅದು ಒಂದು ಸಾಂಪ್ರದಾಯಿಕವಾಗಿ ನಾವು ಕಾರ್ಯಕ್ರಮವನ್ನು ಮಾಡುವಂಥದ್ದು, ಅದು ವಿಶೇಷ. ಅದಕ್ಕೆ ಎಲ್ಲ ವಸ್ತುಗಳನ್ನಿಟ್ಟು ಅದನ್ನು ಒಂದು ಪೂಜೆ ಮಾಡುವಂಥದ್ದು ಕಾರ್ಯಕ್ರಮ, ಅದೇ ಒಂದು ಮಹತ್ವದ ಕಾರ್ಯಕ್ರಮ. ಅದರ ಒಟ್ಟಿಗೆ ದೀಪ ಹಚ್ಚಕ್ಕಂಥ ಕಾರ್ಯಕ್ರಮ ಮತ್ತು ಬಲಿಯಂದ್ರ ಕರೆಯತಕ್ಕಂಥ ಕಾರ್ಯಕ್ರಮ, ಇದು ಅದಕ್ಕೆ ಸೇರಿಕೊಂಡು ಕಾರ್ಯಕ್ರಮ ಮಾಡ್ತಾ ಇದ್ದೀವಿ. ನಿಮ್ಮ ಬಾಲ್ಯ ದಿನಗಳಲ್ಲಿ ನೀವು ಕೂಡ ಗದ್ದೆಗೆ ಹೋಗ್ತಾ ಇದ್ರೆ ಬಲಿಂದ್ರ ಕರೀಲಿಕ್ಕೆ, ಹೇಗೆ ಅನಿಸ್ತಾ ಇತ್ತು, ಆಗಿನ ನೆನಪಾಗತ್ತಾ ಈ ದಿನಗಳು? ಬಲಿಯಂದ್ರ ಕರೆಯುವಾಗ ನಾವು ಸಹ ಹೋಗ್ತಿದ್ವಿ. ಅದನ್ನು ಹಿಂದಿನ ಕಾಲದಲ್ಲಿ ಆಳವಾಗಿ ತಿಳಿದಂಥ ಹಿರಿಯರೆಲ್ಲ ಭಾಳ ಚೆನ್ನಾಗಿ ಬಲಿಯಂದ್ರನ್ನು ಕರೀತಿದ್ರು. ಈಗ ಆ ಜನರು ಅಂಥವ್ರು ಸಿಗೋದಿಲ್ಲ. ನಾವೀಗ ಸಾಂಪ್ರದಾಯಿಕವಾದಂಥ ಕಾರ್ಯಕ್ರಮವನ್ನು ಅಷ್ಟೇ ಮಾಡ್ತೀವಿ. ಆದರೆ ಆ ಕಾಲದಲ್ಲಿ ಈ ಒಂದು ಕರೀಲಿಕ್ಕೇ ಜನ ನಿಂತು ಭಾಳ ಚಂದವಾಗಿ ಅದನ್ನು ನಾವು ಕೇಳಲಿಕ್ಕೂ ಆಗ್ತಿತ್ತು. ಮತ್ತು ಭಾಳ ಸಂಭ್ರಮದ ಕಾರ್ಯಕ್ರಮವನ್ನು ಕೂಡು ಕುಟುಂಬದಲ್ಲಿ ಭಾಳ ಒಳ್ಳೆ ರೀತಿಯಲ್ಲಿ ಎಲ್ಲರೂ ಒಟ್ಟು ಸೇರಿ ಆಚರಣೆ ಮಾಡ್ತಕ್ಕಂಥ ಭಾಳ ಒಂದು ಅದು ಜೀವನದಲ್ಲಿ ನೆನಪಿಟ್ಕೊಳ್ಳುವಂಥ ದಿವಸಗಳಿವೆ. ಮತ್ತು ಕೃಷಿ ಪ್ರಧಾನವಾದಂಥ ಜೀವನದಲ್ಲಿ ನೀವು ತೊಡಗಿಸಿಕೊಂಡವರು, ಆ ಒಂದು ಕುಟುಂಬದ ವರ್ಗದಿಂದ ನೀವು ಬಂದವರು, ಹೇಗೆ ಅನಿಸ್ತಾ ಇತ್ತು ಆ ದೀಪಾವಳಿಯ ಆ ಕ್ಷಣಗಳು, ಅಥವಾ ರೈ ಅವರು ಇವತ್ತು ಇಷ್ಟು ದೊಡ್ಡ ಒಂದು ಸ್ಥಾನಕ್ಕೆ ಏರ್ತಾರೆ ಅಂತ ಅಂಥ ದೀಪಾವಳಿಯಲ್ಲಿ ನೀವು ಕನಸು ಕಂಡಿದ್ದೀರಾ ಅನ್ನುವಂಥದ್ದು? ನಾವು ಮೂಲತಃ ರೈತ ಕುಟುಂಬಕ್ಕೆ ಸೇರಿದವರು, ಈಗಲೂ ರೈತರೇ. ನನಗೆ ಸರಿ ನಿಮ್ಮಲ್ಲಿ ನಾನು ಉತ್ತರವನ್ನು ಹೇಳಬೇಕು ಅಂತಂದರೆ, ನನಗೆ ವ್ಯಾಪಾರ ವಹಿವಾಟು ಅಂತ ಹೇಳಿದರೆ ಕೃಷಿ ಮಾತ್ರ. ಕೃಷಿಯಿಂದ ಹೊರತು ಯಾವುದೇ ಉದ್ಯಮ ನನ್ನಲ್ಲಿಲ್ಲ, ಯಾವುದೇ ರೀತಿಯ ಉದ್ಯಮ ನನ್ನಲ್ಲಿಲ್ಲ. ನನ್ನೊಂದು ವ್ಯಾಪಾರನೂ ಇಲ್ಲ, ನನಗೆ ಉದ್ಯಮವಿಲ್ಲ, ಯಾವುದೇ ರೀತಿಯ ಉದ್ಯಮವಿಲ್ಲ. ನನಗೆ ಬರೀ ಕೃಷಿಯೇ ನನ್ನ ಜೀವನವಾಗಿದೆ. ಇವತ್ತು ಕೂಡ ನಾನೊಬ್ಬ ರೈತ. ನನ್ನನ್ನು ನಾನು ಪ್ರಗತಿಪರ ರೈತ ಅಂತ ಕರೆಯುವುದಿಲ್ಲ, ಆದರೆ ನಾವು ಒಂದು ರೈತ ಕುಟುಂಬಕ್ಕೆ ಸೇರಿದವರು. ಇವತ್ತು ರೈತ ಕೆಲಸವನ್ನು ಮಾಡ್ತಕ್ಕಂಥವರು ನಮ್ಮ
ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಕ್ಕಂಥ ನಮ್ಮ ಜೊತೆ ಇರಬಹುದು, ಆದರೆ ಮೂಲತಃ ನಾನು ಕೃಷಿಕ ಎನ್ನುವುದಕ್ಕೆ ನನ್ನ ಸಂತೋಷ ಇದೆ. ಮತ್ತು ಆ ದಿನಗಳಲ್ಲಿ ನೀವು ಕೃಷಿ ಚಟುವಟಿಕೆಗಳಲ್ಲಿ ತೊಡಗಿಸಿಕೊಂಡಿದ್ದೀರಾ? ಆ ಬಾಲ್ಯ ದಿನಗಳಲ್ಲಿ ಅಥವಾ ಪಾಠ ಒಂದು ಆ ಕಲಿಯುವಂಥ ಸಂದರ್ಭಗಳಲ್ಲೂ ಕೂಡ ಆ ದಿನಗಳಲ್ಲಿ ನೀವು ಗದ್ದೆಯಲ್ಲಿ ತೊಡಗಿಸಿಕೊಂಡಿರಾ? ಗದ್ದೆ ಉಳುವಂಥದ್ದಾಗಿರ್ಬೋದು, ಕೋನ ಹೊಂಡೋಗುವುದಂತಾಗಿರ್ಬೋದು, ಅದು ಪ್ರತಿಯೊಂದು ಕೂಡ ಪ್ರತಿಯೊಬ್ಬರಿಗೂ ಕೂಡ ನೆನಪು, ಅಂಥ ನೆನಪುಗಳು ಇದೆಯಾ ಸರ್? ಅಂದರೆ ನಾವೊಂದು ಸಾಮಾಜಿಕವಾಗಿ ಒಂದು ಮುಂದುವರೆದ ಬಲಿಷ್ಠ ಸಮಾಜದಿಂದ ಬಂದವನು, ಅದನ್ನು ನಾನು ಒಪ್ಪಿಕೊಳ್ತೇನೆ. ಹಿಂದಿನ ಕಾಲ ಅಂತ ಹೇಳಿದರೆ ಸಾಮಾಜಿಕ ನ್ಯಾಯ ಎಲ್ಲರಿಗೂ ಸಿಕ್ಕಿಲ್ಲ ಅನ್ನುವಂಥದ್ದು ನನಗೆ ನೆನಪಾಗತ್ತೆ. ಆ ಕಾಲ ಆಗಿತ್ತು. ನಾವು ಮಾತ್ರ ಒಂದು ಸಾಂಪ್ರದಾಯಿಕ ಒಂದು ದೊಡ್ಡ ಕುಟುಂಬದಲ್ಲಿ ಬಂದಂಥವರು. ನಮ್ಮ ಮನೆತನನೂ ಒಂದು ದೊಡ್ಡ ಮನೆತನ ಈ ಜಿಲ್ಲೆಯಲ್ಲಿ. ಈಗ ನನಗೆ ಆವಾಗ ನಮಗೆ ಕೃಷಿ ಮಾಡಬೇಕಾದ್ರೆ ನಮ್ಮಲ್ಲಿ ಸಾಕಷ್ಟು ಜನರು ಕೂಡ ಇದ್ದರು ಆ ಕಾಲದಲ್ಲಿ, ಬೇಕಾದಂಥ ಜನರು ಕೂಡ ಇದ್ದರು. ಆದರೆ ನಾನು ಕೂಡ ನನಗೆ ಶಾಲೆ ಹೋಗುವಂತಿದ್ದ ಅವರ ಜೊತೆ ಸೇರಿಕೊಂಡು ಅವರ ಜೊತೆಯಲ್ಲಿ ಗದ್ದೆಯಲ್ಲಿ ಉಳುಮೆಗೆ ಸೇರಿಕೊಳ್ಳೋದು, ಕೋಣದ ಹಿಂದೆ ಹೋಗುವುದು, ಮತ್ತು ಬೆಳೆ ಕಟಾವು ಮಾಡುವಂಥದ್ದು, ಮತ್ತು ನೇಜಿ ನೆಡ್ತಕ್ಕಂಥದ್ದು, ಇದರಲ್ಲಿ ನಮಗೊಂದು ಆಸಕ್ತಿ. ನಾವು ಇಡೀ ದಿವಸ ರಜೆ ದಿವಸ ಗದ್ದೆಯಲ್ಲಿ ಇರ್ತಿದ್ವಿ. ಆ ಗದ್ದೆಗೆ ಎಲ್ಲರೂ ಸೇರಿ ಕೃಷಿ ಮಾಡುವ ಕೃಷಿ ಕೆಲಸವನ್ನು ಮಾಡ್ತಕ್ಕಂಥ ಒಂದು ದಿವಸ ಇರ್ತದೆ, ಖಂಡದ ಕೋರಿ ಅಂತ ಹೇಳ್ತಿದ್ರು ಅದು ತುಳುವಿನಲ್ಲಿ ಹಾಗೆ ಹೇಳಿದ್ರು. ಆ ಕೋರಿ, ಆ ಖಂಡದ ಕೋರಿ ದಿವಸ ನಾವೆಲ್ಲ, ನಮಗೂ ಕೂಡ ಒಂದು ಖುಷಿ ಹಬ್ಬ, ನಮಗೊಂದು ಹಬ್ಬ ಆ ಥರ ಒಂದು. ಮತ್ತು ನಾವು ಮನೆ ತುಂಬಿಸ್ತಕ್ಕಂಥ ಕಾರ್ಯಕ್ರಮ ಕೂಡ ಇತ್ತು, ಈ ಗದ್ದೆ ಪುದ್ವಾರ ಅಂತ, ಅದು ಕೂಡ ನಾವು ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಮಾಡ್ತಿದ್ವಿ. ಇವತ್ತು ನಮಗೆ ಒಂದು ರೀತಿಯಲ್ಲಿ ಎಲ್ಲರಿಗೂ ಸಾಮಾಜಿಕವಾಗಿ ಎಲ್ಲರೂ ಬೆಳೆದಿದ್ದಾರೆ. ಒಂದು ಕಾಲದಲ್ಲಿ ಕೇವಲ ಕೆಲವೇ ಮಂದಿ ಸಾಮಾಜಿಕವಾಗಿ ಬಲಿಷ್ಠರಾಗಿದ್ದರು, ಈಗ ಎಲ್ಲರೂ ಕೂಡ ಸಾಮಾಜಿಕವಾಗಿ ಮುಂದೆ ಬಂದಿದ್ದಾರೆ. ಕೆಲವು ವಿಷಯಗಳನ್ನು ನನಗೆ ನೆನಪಾಗುವಂಥದ್ದು ಅಂತ ಹೇಳಿದರೆ, ಒಂದು ದೀಪಾವಳಿ ಹಬ್ಬವಾಗಲಿ ಯಾವುದೇ ಹಬ್ಬವೂ ಆಚರಣೆ ಮಾಡಬೇಕಾದ್ರೆ ನಾಲ್ಕು ಮನೆಗೆ ಹೋಗಿ ಏನಾದರೂ ವಸ್ತುಗಳನ್ನು ತಗೊಂಡು ಬಂದು ಊಟ ಮಾಡ್ತಕ್ಕಂಥ ಜನರು ಬಡತನ ಇತ್ತು, ಆ ಥರ ಆಡ್ತನ ಬಡತನ ಇತ್ತು. ದೀಪಾವಳಿ ಹಬ್ಬ ಮಾಡಬೇಕಾದ್ರೆ ಹಬ್ಬದ ಮರ್ಯಾದೆ, ದೀಪಾವಳಿ ಮರ್ಯಾದೆ, ಪರ್ಬದ ಮರ್ಯಾದೆ, ಬಕ್ಕ ಚೌತಿದ ಮರ್ಯಾದೆ, ಅಷ್ಟಮಿದ ಮರ್ಯಾದೆ ಅಂತ ಮರ್ಯಾದೆ ಎಲ್ಲ ಮರ್ಯಾದೆ ಬಿಟ್ಟು ಹೋಗೋದು, ಅಂಥ ಪರಿಸ್ಥಿತಿ ಇತ್ತು. ಇವತ್ತು ಒಂದು ಸೈದ್ಧಾಂತಿಕ ನಿಲುವಿನ ಅಡಿಯಲ್ಲಿ ಒಂದು ಸಾಮಾಜಿಕವಾಗಿ ಎಲ್ಲರಿಗೂ ಬದುಕುವಂಥ ಅವಕಾಶವನ್ನು ಇವತ್ತು ಭೂಮಸ್ತಿ ಕಾನೂನು ಇರ್ಬೋದು, ಇನ್ನೊಂದು ಮತ್ತೊಂದು ಇರ್ಬೋದು, ಎಲ್ಲರಿಂದಾಗಿ ಇವತ್ತು ಒಂದು ಕಾಲದಲ್ಲಿ ಬೆರಳಿಕೆ ಎಷ್ಟು ಮಾಡಿ ಮಾತ್ರ ಭೂಮಿ ಒಡೆತನ ಹಕ್ಕುಪತ್ರ ಇದ್ದಂಥವ್ರು ಇದ್ದರು. ಒಂದೊಂದು ಗ್ರಾಮಕ್ಕೆ 10-15 ಜನ ಇದ್ದಂಥ ಗ್ರಾಮಗಳು ಕೂಡ ಇತ್ತು, 10-15 ಜನ. ಇವತ್ತು 2,000-3,000 ಜನ ಎಲ್ಲರೂ ರೈತರೇ ಇವತ್ತು. ಈಗ ನನಗೆ ಸಂತೋಷ ಏನಂತಂದರೆ ಸಾಮಾಜಿಕವಾಗಿ ಎಲ್ಲರಿಗೂ ಕೂಡ ಅವಕಾಶ ಬಂದಿದೆ, ಅದು ನನಗೆ ಸಂತೋಷ ಖಂಡಿತ ಇದೆ. ಹೇಗೆ ನಾವು, ನನಗೆ ಸುಮಾರು ಗೇಣಿದಾರರು ಇದ್ದರು ನಮ್ಮ ಒಂದು ಕುಟುಂಬದಲ್ಲಿ, ಇವತ್ತು ಅವರೇ ದನಿಗಳು, ಅದು ನಮಗೆ ಸಂತೋಷ. ಆವಾಗ ನಾನು ಒಬ್ಬ ದನಿ ಆದರೆ ನನ್ನ ಕೆಳಗಡೆ, ನಮ್ಮ ತಂದೆಯ ಕೆಳಗಡೆ, ನಮ್ಮ ಹಿರಿಯರ ಕೆಳಗಡೆ ಒಂದು 30-40 ಜನ ಗೇಣಿದಾರರು ಇದ್ದರು. ಅವರೆಲ್ಲ ಈಗ ಅವರು ದನಿಗಳಾಗಿದ್ದಾರೆ. ಮೊದಲು ನಾವು ದನಿಗಳು, ಈಗ ಅವರು ದನಿಗಳಾಗಿದ್ದಾರೆ, ಅದು ನಮಗೆ ಸಂತೋಷ. ಮತ್ತೊಂದು, ಆ ಗೇಣಿದಾರರು ಅಂತ ಹೇಳುವಾಗ ಹಬ್ಬ ಸಂದರ್ಭದಲ್ಲಿ ನಿಮ್ಮ ಒಟ್ಟಿಗೆ ಹೇಗೆ ಅವರು ಬೆರೀತಾ ಇದ್ರು, ಹೇಗೆ ಅವರೆಲ್ಲ ಒಟ್ಟು ಸೇರುತ್ತಿದ್ದಾರೆ? ಕೆಲವು ಹಬ್ಬ ಹರಿದಿನಗಳಲ್ಲಿ ಒಟ್ಟು ಸೇರಿಸ್ತಿದ್ರು. ಒಂದು ಜಾತ್ರೆ ಊರಿನಲ್ಲಿ ಆಗುವುದಾದರೆ ಎಲ್ಲರೂ ಆ ದಿವಸ ನಮ್ಮ ಜೊತೆ ಒಟ್ಟು ಸೇರ್ತಾ ಇದ್ರು. ಅದೊಂದು ಆ ದಿವಸದ ಕಾಲಕ್ಕೆ ಅದೊಂದು ಒಂದು ಸಂತೋಷ ಆಗ್ತಾ ಇತ್ತು. ಆದರೆ ಈಗ ಅವರೇ ಒಂದು ಸ್ವಂತ ಕಾಲ ಮೇಲೆ ನಿಲ್ತಕ್ಕಂಥ ಶಕ್ತಿ ಬಂದಿದೆ, ಅದೆಲ್ಲ ಸಂತೋಷ ನಮಗೆ. ಬಾಲ್ಯದ ದಿನಗಳು, ನೀವು ಕಲಿತಂಥ ಶಾಲೆ, ಅಂಥ ಪರಿಸರ, ಅದನ್ನು ಈಗಲೂ ನೆನಪಾಗುವಂಥದ್ದು ಯಾವುದು ಸರ್? ಬಾಲ್ಯದ ದಿವಸಗಳು ಅಂತ ಹೇಳಿದರೆ, ನಾವು ನಮ್ಮ ತಂದೆ ಕಾಲದಲ್ಲಿ, ನನ್ನ ತಂದೆನೂ ಕೂಡ ಒಂದು 10-20 ವರ್ಷಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷ. ಅದು ಕಾಲ ಹೇಗಿಂತಂದರೆ, ಊರಿನ ಒಬ್ಬ ಪ್ರಮುಖರು, ಆ ಚುನಾವಣೆನೂ ಇತ್ತ ಇಲ್ವೋ ಅಂತ ಗೊತ್ತಿಲ್ಲ, ಆದರೆ ಒಬ್ಬ ಪ್ರಭಾವಿಯೊಬ್ಬನಿಗೆ ಅಧ್ಯಕ್ಷನಾಗ್ತಕ್ಕಂಥ ಆಗುವಂಥ ಅವಕಾಶ. ನನ್ನ ತಂದೆನೂ ಕೂಡ ಇವತ್ತು ಗ್ರಾಮದಲ್ಲಿ ಪಂಚಾಯತ್ ಅಧ್ಯಕ್ಷರಾಗಿ ಇದ್ದಂಥ ಕಾಲ ಅದು. ನಾನು ಒಂದಲ್ಲಿ ಮಸೀದಿಯ ದೋರ್ಮೆ ಶಾಲೆ ಅಂತಿತ್ತು, ಮಸೀದಿಯ ಮ್ಯಾನೇಜ್ಮೆಂಟು,
ಆ ಶಾಲೆಯಲ್ಲಿ ಪ್ರಾಥಮಿಕ ವಿದ್ಯಾಭ್ಯಾಸವನ್ನು ಮಾಡಿದವು. ಆವಾಗ ನಾವು ಎಲ್ಲರ ಜೊತೆ ಸೇರಿಕೊಂಡು ನಾವು ಶಾಲೆಯಲ್ಲಿ ಓದಿದ ದಿನಗಳು ನನಗೆ ನೆನಪಾಗುತ್ತೆ. ಮತ್ತು ನಾವು ಆ ಊರನ್ನು ಬಿಟ್ಟು ಈ ಊರಿಗೆ ನಾವು ಬಂದೆವು. ಇಲ್ಲಿ ಬಂದು ಈ ಭೂಮಸ್ತೆ ಕಾನೂನು ಜಾರಿಯಾದ ನಂತರ ಕಾರಣಾಂತರಗಳಿಂದ ನಾವು ಆ ಊರನ್ನು ಬಿಡಬೇಕಾದ ಸಂದರ್ಭ ಬಂತು. ನಾವು ಇಲ್ಲಿ ಬಂದೆವು. ಇಲ್ಲಿ ಕೂಡ ಒಂದು ಸೆಕ್ರೆಡ್ ಆರ್ಟ್ ಅಂತೇಳಿ ಈ ಕ್ಯಾಥೋಲಿಕ್ ಮ್ಯಾನೇಜ್ಮೆಂಟ್ನ ಶಾಲೆಯಲ್ಲಿ ಇಲ್ಲಿ ನಾನು ಓದಿದ್ದೆ ಪ್ರಾಥಮಿಕ ಶಿಕ್ಷಣ. ಅದೊಂದು ಸಣ್ಣ ಹುಡುಗರಿದ್ದಾಗ ಆ ದಿವಸಗಳು ನನಗೆ ನೆನಪಾಗುತ್ತೆ, ನೆನಪಾಗ ಆಗ್ತದೆ. ಮತ್ತೊಂದು, ನಿಮ್ಮ ಮನೆಯಲ್ಲಿ ಹೇಗೆ ಸಪೋರ್ಟ್ ಇತ್ತು ಆ ಸಂದರ್ಭಗಳಲ್ಲೂ? ಅಥವಾ ರಮಾನಾಥ ರೈ ಅವರು ಇವತ್ತೊಂದು ಉಸ್ತುವಾರಿ ಮಂತ್ರಿಯಾಗಿದ್ದಾರೆ, ಪ್ರಭಾವಿ ಮಂತ್ರಿಯಾಗಿದ್ದಾರೆ, 3 ದಶಕಗಳ ಕಾಲ ಕೂಡ ಆಳ್ವಿಕೆಯನ್ನು ಮಾಡುವಂಥದ್ದು, ಇಂಥ ಒಂದು ಪರಿಸ್ಥಿತಿಯೇ ನಿಮ್ಮ ತಂದೆ ತಾಯಿ ಇರ್ತಿದ್ರೆ ಹೇಗೆ ಅನಿಸ್ತಾ ಇತ್ತು? ಅವರ ಆ ಅನಿಸಿಕೆ ಹೇಗಿತ್ತು, ನಿಮ್ಮ ಹತ್ರ ಹಂಚಿಕೊಂಡಿದ್ರ ಆ ಸಂದರ್ಭದಲ್ಲಿ? ಈಗ ನಾನು ರಾಜಕೀಯವಾಗಿ ಬಲಿಷ್ಠ ಹೆಜ್ಜೆ ನೆಡುವಾಗ ನನ್ನ ತಂದೆಯವರು ನನ್ನ ಜೊತೆ ಇರಲಿಲ್ಲ, ನನ್ನ ತಾಯಿ ನನ್ನ ಜೊತೆ ಇದ್ದರು. ನಾನು ಪ್ರಥಮ ಮಂತ್ರಿ ಆದಾಗ, ನಾನು ಶಾಸಕನಾದಾಗ ಅವರು ನಮ್ಮ ಜೊತೆ ಇದ್ದರು. ನಾನು ಮಂತ್ರಿ ಆಗಿದ್ದು ಮತ್ತು ಸಾಮಾಜಿಕ ಬದುಕಿನಲ್ಲಿ ಸ್ಥಾನಮಾನಕ್ಕೆ ಹೋಗಿರ್ತಕ್ಕಂಥ ನಮ್ಮ ಹಿರಿಯರಿಗೆಲ್ಲ ಮತ್ತು ವಿಶೇಷವಾಗಿ ನನ್ನ ತಾಯಿಗೆ ತುಂಬ ಸಂತೋಷ ಇತ್ತು ಅಂತ ಹೇಳೋದನ್ನು ನನಗೆ ನೆನಪಾಗತ್ತೆ. ಮತ್ತೊಂದು, ನಿಮ್ಮ ಕುಟುಂಬ ವರ್ಗದಲ್ಲಿ ಹೇಗೆ ನಿಮಗೆ ಸಪೋರ್ಟ್ ನೀಡ್ತಾ ಇದ್ರು? ಅಣ್ಣ ಇದ್ರ, ತಮ್ಮ ಅಥವಾ ತಂಗಿ, ಇಂಥದ ಕೂಡು ಕುಟುಂಬವ ಹೇಗಿತ್ತು ಆ ದಿನಗಳು? ನಮ್ಮಲ್ಲಿ ಸ್ವಲ್ಪ ಮಟ್ಟಿಗೆ ರಾಜಕೀಯ ಗೀಲಿದ್ದಂಥ ಒಂದು ಕುಟುಂಬ. ನಮ್ಮಲ್ಲಿ ಸಾಕಷ್ಟು ಮಂದಿ ಸಾಮಾಜಿಕವಾಗಿ ಜನ ಜೊತೆ ಇರತಕ್ಕಂಥ ಕೆಲಸವನ್ನು ಮಾಡ್ತಕ್ಕಂಥವ್ರು. ಆದ್ದರಿಂದಾಗಿ ನನಗೆ ಎಲ್ಲರ ಒಂದು ಸಹಕಾರ ಸಿಕ್ತಿತ್ತು. ಒಂದು ಸಾಮಾಜಿಕವಾಗಿ ಸಮಾಜ ಸೇವೆ ಮಾಡುವಂಥ ಬಗ್ಗೆ ಆಸಕ್ತಿ ಇರತಕ್ಕಂಥ ಒಂದು ಕುಟುಂಬದಲ್ಲಿ ನಾನು ಬಂದವನು. ಅವರು ಕೂಡ ಬೇರೆ ಎಲ್ಲರೂ ಕೂಡ ಒಂದು ಸಾಮಾಜಿಕವಾಗಿ ಜನಸೇವೆಯಲ್ಲಿ ಇದ್ದಂಥವ್ರಿಗೆ ನಮ್ಮ ಮನೆಯಲ್ಲಿ ಸಾಕಷ್ಟು ಬಂದಿದ್ದರು. ಬೇರೆ ಬೇರೆ ಸಂದರ್ಭಗಳಲ್ಲಿ ಅವರ ಕ್ಷೇತ್ರದಲ್ಲಿ ಕೆಲಸ ಮಾಡಿದವರಿದ್ದಾರೆ. ಹೇಗೆ ಅನಿಸ್ತಾ ಇದೆ ಈಗ ನಿಮ್ಮ ಒಂದು ಅನಿಸಿಕೆ? ಯಾಕಂದರೆ ಹಿಂದಿನ ದಿನಗಳನ್ನು ಅವಲೋಕಿಸಿದಾಗ, ಈ ಕ್ಷಣಗಳನ್ನು ಮತ್ತೆ ಮರುಕರಣಿಸಿದಾಗ ಹೇಗೆ ಅನಿಸ್ತಾ ಇದೆ ನಿಮ್ಮ ಆ ದಿನಗಳು ಅಂತ? ಆ ದಿನಗಳು ಒಳ್ಳೆಯ ದಿನಗಳು ಇತ್ತು. ನನಗೆ ನಮ್ಮ ಊರಿಗೆ ಹೋಗ್ತೀನಿ ನಾನು, ನಮ್ಮ ಹಳೆಯ ಊರಿಗೆ ಹೋದಾಗ ಅಲ್ಲಿ ಜನ ನಮ್ಮನ್ನು ಪ್ರೀತಿ ಮಾಡ್ತಾರೆ. ಗೌರವವನ್ನು, ಹಳೆಯ ಗೌರವವನ್ನು ಎಷ್ಟೋ ವರ್ಷಗಳ ನಂತರ ಕೂಡ ಅವರು ನಾವು ನಮ್ಮ ಗೇಣಿದಾರರು, ನಮಗೆ ಮಾಲಕರಾಗಿದ್ದಂಥ ಒಂದು ಗೌರವವನ್ನು ಅವರು ವಿಶೇಷವಾಗಿ ಕೊಡ್ತಾ ಬಂದಿದ್ದಾರೆ. ನಾನು ಸುಮಾರು ವರ್ಷಗಳ ಕಾಲ ಅಲ್ಲಿ ಹೋಗ್ತಾಯಿದ್ದೆ. ಇವರು ಅವರ ಒಂದು ಪೀಳಿಗೆ ಹೋಗಿ ಇವರ ಮಕ್ಕಳ ಒಂದು ಪೀಳಿಗೆ ಬಂದಿದೆ. ಆದರೂ ಕೂಡ ನಾವು ಆ ಊರಿಗೆ ಹೋದಾಗ ನನಗೆ ಏನೋ ಒಂದು ರೀತಿಯ ಸಂತೋಷ ಆಗುತ್ತೆ. ಅವರು ಕೊಡ್ತಕ್ಕಂಥ ಪ್ರೀತಿ, ಅವ್ರು ಕೊಡ್ತಕ್ಕಂಥ ಗೌರವ, ಅವ್ರು ಕೊಡ್ತಕ್ಕಂಥ ಒಂದು ವಿಶ್ವಾಸ, ಅದಕ್ಕೆ ನಮಗೆ ತುಂಬ ಸಂತೋಷ ಇದೆ. ನಾನು ಸುಮಾರು ವರ್ಷಗಳ ಕಾಲ ನನ್ನ ಸಣ್ಣ ವಯಸ್ಸಿನಲ್ಲಿ ಮತ್ತೆ ಊರಿಗೆ ಹೋದಾಗ ನನಗೆ ಒಬ್ಬ ವಯಸ್ಸಿಗಿಂತ ಮೀರಿ ನನಗೆ ಗೌರವವನ್ನು ಕೊಡ್ತಕ್ಕಂಥದ್ದು, ನನಗೆ ಒಂದು ರೀತಿಯಲ್ಲಿ ನಾನು ಹುಡುಗ, ಒಂದು ಶಾಲೆ ಹೋಗುವಂಥ ಹುಡುಗ, ಎಲ್ಲ ವಯಸ್ಸಾದವರೆಲ್ಲ ಅವರು ನಮಗೆ ಒಂದು ಪ್ರೀತಿಯಿಂದ ಗೌರವ, ನಮಗೆ ಅದು ಗೊತ್ತಾಗ್ತಿರಲಿಲ್ಲ. ಆದರೆ ಒಂದು ರೀತಿಯಲ್ಲಿ ಎಲ್ಲೋ ಒಂದು ಕಡೆ ನಾವು ಸಣ್ಣ ವಯಸ್ಸಲ್ಲಿ ನಾವು ಒಂದು ಏನೋ ಅವರ ಹಿರಿಯರಿಗೆ ಅವರು ಮಾಡ್ತಕ್ಕಂಥ ಗೌರವಗಳು, ಅದು ಈಗ ನಾವು ಗ್ರಹಿಸಿಕೊಳ್ಳುವಾಗ ನಾನು ಎಲ್ಲೋ ಒಂದು ಕಡೆ ತಪ್ಪಾಗಿದೆ ನನ್ನ ಅಂತ ಅನ್ನಿಸ್ತದೆ ಕೆಲವು ಸಾರಿ. ಅಂದರೆ ನಾವು ಸಣ್ಣ ಹುಡುಗರು, ನಾವು ಮಾಲಕರು, ಅವರು ದೊಡ್ಡ ವಯಸ್ಸಿನವರು, ಅವರು ಗೇಣಿದಾರರು, ಅವರು ಕೊಡ್ತಕ್ಕಂಥ ಗೌರವ ಎಲ್ಲೋ ಒಂದು ಕಡೆ ನನಗೆ ಈಗ ಅದು ನಾನು ಗ್ರಹಿಸಿಕೊಳ್ಳುವಾಗ ಎಲ್ಲ ಒಂದು ನಾನು ತಪ್ಪು ಮಾಡಿದ್ದೇನೆ ಅಂತ ನನಗೆ ಆಗುತ್ತೆ, ಮನಸ್ಸಿಗೆ ಮುಜುಗರ ಆಗುತ್ತೆ. ಮತ್ತೊಂದು, ಈಗಾಗಲೇ ನೀವು ಗಮನಿಸ್ಬೋದು ಆ ದಿನಗಳಲ್ಲಿ ಪಟಾಕಿ ಅನ್ನುವಂಥದ್ದು ಬಹಳಷ್ಟು ಕಡಿಮೆ ಇತ್ತು. ಆಗಾಗ ನೀವು ಹೇಗೆ ಅದನ್ನು ಬಿಡುವಂಥದ್ದು ಅಥವಾ ನಿಮ್ಮ ಮನೆಯಲ್ಲಿ ಅದಕ್ಕೆ ಕೊಡುವಂಥದ್ದು ತರಿಸುವಂಥದ್ದು ವ್ಯವಸ್ಥೆಗಳನ್ನು ಮಾಡ್ತಾ ಇದ್ರು, ಹೇಗಿತ್ತು ಆ ದಿನಗಳು? ಜಾಸ್ತಿ ಅಂತಲ್ಲ, ಈ ದೀಪಾವಳಿ ಹಬ್ಬದಲ್ಲಿ ಆವಾಗ ಈಗಿನ ಇರುವಂಥ ಪಟಾಕಿಗಳಿಲ್ಲ, ಒಳ್ಳೆ ಪಟಾಕಿ ಅಂತ ಇತ್ತು. ಒಳ್ಳೆ ಪಟಾಕಿ, ಒಳ್ಳೆ ಪಟಾಕಿ ಅಂತ ಅದು ಏನು ಮಾಡುವಂಥದ್ದು. ಮತ್ತು ಈ ಸಣ್ಣ ಪುಟ್ಟ ಪಟಾಕಿಗಳು ಇತ್ತು, ಅದು ನಾವು ಅವಾಗ ಅದರಲ್ಲಿ ನಾವು
ಆಟ ಆಡ್ತಿದ್ದೆವು, ಮತ್ತು ಸುರುಸುರು ಕಡ್ಡಿ ಅದು ಜಾಸ್ತಿ, ಮತ್ತು ನಾವು ನಕ್ಷತ್ರ ಕಡ್ಡಿ ಅದೆಲ್ಲ ಜಾಸ್ತಿ, ಮತ್ತು ನೆಲಚಕ್ರ ಇದೆಲ್ಲ ಜಾಸ್ತಿ ಇರ್ತಿತ್ತು. ಮತ್ತು ಈಗೆಲ್ಲ ಬೇರೆ ಬೇರೆ ಆಧುನಿಕವಾದಂಥ ಬದಲಾವಣೆಗಳಾಗಿದೆ. ಆ ದಿನಗಳಲ್ಲಿ ಹೊಸ ಬಟ್ಟೆ ತರಿಸಬೇಕಾದ್ರೆ ಏನಾದರೂ ಹಠ ಮಾಡಿರುವಂಥದ್ದು, ರೈ ಅವರು ಏನಾದರೂ ಕೇಳಿರುವಂಥದ್ದು ಏನಾದರೂ ಇದೆಯಾ ಆ ದಿನಗಳ ನೆನಪು? ಹಾಗೆ ನಮಗೊಂದು ಅಂದರೆ, ನಾನು ಪೆರ್ನೆಯಲ್ಲಿದ್ದಾಗ ನಮಗೊಂದು ಜವಳಿ ಶಾಪ್ ಇತ್ತು ನಮ್ಮ ಒಂದು ಒಬ್ಬರು ಊರಿನವ್ರದ್ದು. ನಾವು ಅಲ್ಲಿ ಹೋಗಿ ನಾವು ಬಟ್ಟೆ ತಗೊಳ್ಳೋದು, ಮತ್ತು ಅದು ಲೆಕ್ಕಕ್ಕೆ ಮನೆಯವರು ಕೊಡುವ, ಅದಕ್ಕೆ ಆ ಕ್ರಮ ಇತ್ತು ನಮ್ಮದು. ಆ ಅಂಗಡಿಯಲ್ಲಿ ನಾವು ಬಟ್ಟೆ ಖರೀದಿ ಮಾಡೋದು, ನಾವೇ ಖರೀದಿ ಮಾಡಿ ಅವರು ಲೆಕ್ಕ ಕೊಡೋದು, ಇಷ್ಟು ಇಷ್ಟು ತಗೊಂಡಿದ್ದಾರೆ, ಆ ಥರ ಇತ್ತು ಒಂದು. ಅದು ಹಳೆಯ ದಿವಸದ ದಿನಗಳು ನಮಗೆ ನೆನಪಿದೆ. ಮತ್ತು ಸಿಹಿ ತಿಂಡಿ ಅಥವಾ ಮನೆಯಲ್ಲಿ ನೀವು ಹೇಳಿದಾಗೆ ಕೂಟು ಕುಟುಂಬದಲ್ಲಿ ಅಂತ ಹೇಳಿದರೆ ಮಿತ್ತಡಿ ದೀಪಿನಿ ಅನ್ನುವಂಥದ್ದು ಒಂದು ಆ ಒಂದು ಪದ್ಧತಿ ಇತ್ತು, ಮೊದಲಿಂದಲೂ ಗುತ್ತಿನ ಕಾಲದಲ್ಲಿ ಅದನ್ನು ಮಾಡುವಂಥದ್ದು. ಅಂಥದ್ದು ಪದ್ಧತಿಗಳನ್ನು ಈಗಲೂ ಅನುಕರಣೆ ಮಾಡ್ತಾ ಇದ್ದೀರಾ? ಹೇಗಿತ್ತು ಆ ಪದ್ಧತಿಗಳು, ಮೀನಿನ ಊಟ, ವಿಶೇಷವಾಗಿ ಪಿತೃಗಳಿಗೆ ಸಲ್ಲಿಸುವಂಥದ್ದು ಇದೆಯಾ? ಅಂದರೆ ನಮಗೆ ನಮ್ಮ ತಂದೆ ತಾಯಿ ಇದ್ದಂಥ ಮನೆ ಇದೆ, ಅದು ಮೂಲ, ಈಗ ಸದ್ಯಕ್ಕೆ ಅದು ಮೂಲ ಮನೆ, ಕುಟುಂಬದ ಮನೆ ಅಲ್ಲ. ನಾವು ಈ ಊರಿಗೆ ನಾವು ಬೇರೆ ಬೇರೆ ಮನೆಗಳಲ್ಲಿ ಇದ್ದೇವೆ. ಈ ದೈವದ ಕೆಲಸ ಮಾಡುವಾಗ ಮತ್ತು ಸಂಪ್ರದಾಯ ಕಾರ್ಯಕ್ರಮವನ್ನು ಅದೇ ಮನೆಯಲ್ಲಿ ನಾವು ಮಾಡ್ತಾಯಿದ್ವಿ. ಏನಾದರೂ ಆಟಿ ತಿಂಗಳಲ್ಲಿ ನಮ್ಮ ಹಿರಿಯರಿಗೆ ಇದು ಆಹಾರವನ್ನು ಇಡ್ತಕ್ಕಂಥದ್ದು ಅದೆಲ್ಲೂ ಕೂಡ ಆ ಮನೆಯಲ್ಲಿ ನಾವು ಮಾಡ್ತಾಯಿದ್ವಿ. ಎಲ್ಲ ಸಂಪ್ರದಾಯ ಕಾರ್ಯಕ್ರಮ ಆ ಮನೆಯಲ್ಲೇ ಮಾಡ್ತಾರೆ. ನಾವು ಕೆಲವು ಸಾರಿ ನಾವು ಒತ್ತಡ ಇದ್ದಾಗ ಅದಕ್ಕೂ ಕೂಡ ಹೋಗಲಿಕ್ಕೆ ಆಗೋದಿಲ್ಲ, ರಾಜಕೀಯ ಒತ್ತಡ ಒಂದಾಗಿ ಎಲ್ಲ ಇದರ ಸಾಮಾನ್ಯವಾಗಿ ನಾವು ಆ ಮನೆಯಲ್ಲಿ ಹೋಗಿ ಆ ಮನೆಯಲ್ಲಿ ಅದು ಆಚರಣೆ ಮಾಡ್ತೇವೆ. ಈ ವರ್ಷ ನಿಮಗೆ ಮಾಡ್ತಾ ಇಲ್ಲ, ಈ ವರ್ಷ ನಿಮಗೆ ಬಹಳಷ್ಟು ಒತ್ತಡಗಳು ಇದೆ ಒಂದು ಕಡೆಯಲ್ಲಿ, ಆದರೆ ಊರಲ್ಲಿ ಇದ್ದೀರಿ, ಆಚರಣೆ ಮಾಡಲಿಕ್ಕೆ ಎಲ್ಲಾದರೂ ಪಾಲ್ಗೊಳ್ಳುವಂಥ ಸನ್ನಿವೇಶಗಳು ಇದೆಯಾ? ಅಲ್ಲ, ಈ ದೈವದ ಕೆಲಸ ಮಾಡಬೇಕಾದಾಗ ನಾವು ಹೋಗ್ತೀವಿ ಸಾಮಾನ್ಯವಾಗಿ ನಮ್ಮ ಗ್ರಾಮದಲ್ಲಿ. ಈಗಲೂ ಅಂಥ ಆದ್ಯತೆ ಅಂಥ ಕಟ್ಟುಪಾಡುಗಳನ್ನು ನೀವು ಬೆಳೆಸ್ತಾ ಇದ್ದೀರಿ, ಆ ಒಂದು ತುಳುನಾಡಿನ ಒಂದು ಒಂದು ಕ್ರಮಗಳನ್ನು ಈಗಲೂ ಅನುಕರಣೆ ಮಾಡ್ತಾ ಇದ್ದೀರಿ. ಹಾಗಾದರೆ ಕಟ್ಟುಪಾಡುಗಳು ಅನುಮೋಷವಾಗಿ ಬಂದಿರತಕ್ಕಂಥ ವೈದಿಕ ವಿಧಿವಿಧಾನಗಳನ್ನು ನಾವು ಈಗಲೂ ಕೂಡ ಮಾಡಿಕೊಂಡು ಬರ್ತಾಯಿದ್ದೇವೆ. ಹಳೆಯ ಕಟ್ಟಾಳೆಗಳು ಅದನ್ನು ನಾವು ಮಾಡಿಕೊಂಡು ಬರ್ತಾಯಿದ್ದೇವೆ. ಈಗ ನೀವು ಈ ಬಾರಿ ಯಾವ ರೀತಿಯಲ್ಲಿ ಆಚರಣೆ ಮಾಡಬೇಕು ಅಂತ ನಿಮ್ಮ ಆಲೋಚನೆ ಇದೆ? ಒಂದು ಕಡೆಯಲ್ಲಿ ಗ್ರಾಮಸ್ಥರಿಗೂ ಕೂಡ ಸಿಹಿಯನ್ನು ಕೊಡಬೇಕು ಅಂತ ಆಲೋಚನೆ ಮಾಡಿದಿರಿ, ಎಸ್ ಅದು ಮತ್ತೊಮ್ಮೆ ಮಾತನಾಡೋದು, ಆದರೆ ನೀವು ಈ ಬಾರಿ ಯಾವ ರೀತಿಯಲ್ಲಿ ಮನೆಯಲ್ಲಿ ಆಚರಣೆ ಅಥವಾ ಮನೆಯವರ ಜೊತೆ ಆಚರಣೆ ಮಾಡುವಂಥದ್ದು ರೀತಿಯೇ ವಿಶೇಷವಾದಂಥದ್ದು ಅಂತ ನಾನು ಯಾವಾಗಲೂ ಯಥಾಸ್ಥಿತಿಯಲ್ಲಿ ಯಾವ ರೀತಿಯಲ್ಲಿ ಆಚರಣೆ ಮಾಡ್ತಿದ್ದೆ ಒಂದು ರೀತಿಯಲ್ಲಿ ನಾನು ಹೇಳಬೇಕು ಅಂತಂದಲೇ ಅಂದರೆ ನಾವು ಒಂದು ಸಾಮಾನ್ಯ ರೀತಿಯಲ್ಲಿ ನಾವು ಒಂದು ಹಬ್ಬವನ್ನು ಮಾಡ್ತೀವಿ. ವಿಶೇಷತೆ ಅಂತ ಅಲ್ಲ, ಸಾಂಪ್ರದಾಯಿಕವಾಗಿ ಏನು ಮಾಡಬೇಕು ಅದನ್ನು ಮಾಡ್ತೀವಿ. ಮೊದಲಿನ ಕಾಲದ ಈ ಪೊನ್ನೆದ ಗಟ್ಟಿ ಮತ್ತು ಮಂಜೋಲ್ದಿರದ ಗಟ್ಟಿ ಅದನ್ನು ಅದು ಎಲ್ಲವನ್ನು ಮಾಡ್ತಾರಾ ಈಗಲೂ, ಅಥವಾ ಅಂಥ ಒಂದು ಮಾಡುವಂಥ ಸಂಪ್ರದಾಯಗಳು ಇದೆಯಾ ನಮ್ಮ ಇದರಲ್ಲಿ ಕೂಟು ಕುಟುಂಬದಲ್ಲಿ ಈಗ? ಅಲ್ಲ, ಕೆಲವೆಲ್ಲ ಹಳೆಯ ತಿಂಡಿ ತಿನಿಸುಗಳನ್ನು ನಾವು ಮಾಡ್ತೀವಿ. ಅದು ಒಂದು ರೀತಿಯಲ್ಲಿ ಎಲ್ಲವೂ ಇದೆ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಹೊಸ ಈಗ ಹೊಸ ವಿಧಾನ ನಿಮಗೆ ಅದು ಇಷ್ಟನಾ ಅನ್ನುವಂಥದ್ದು ಈಗಲೂ ಇಷ್ಟನಾ? ಈಗ ನಮ್ಮ ಹಳ್ಳಿಯಲ್ಲಿ ಅದು ಕೂಡ ತುಳುನಾಡಿನಲ್ಲಿ ಒಂದು ಭಕ್ಷ್ಯ ಭೋಜನಗಳು ಏನು ನಾವು ತಿಂಡಿ ತಿನಿಸುಗಳು ಅದೊಂದು ವಿಶಿಷ್ಟವೇ, ಅದು ಬೇರೆ ಬೇರೆ ಭಾಗದಲ್ಲಿ ಆ ಥರ ಸಿಗೋದಿಲ್ಲ. ಹೆಚ್ಚು ಇಷ್ಟಪಡುವಂಥದ್ದು ಯಾವುದು ಸರ್? ತಾವು ಈಗ ಫಿಶಲ್ಲಿ ಆಗಿರ್ಬೋದು ಅಥವಾ ಯಾ ನಾನ್ ವೆಜ್ ಆಗಿರ್ಬೋದು, ವೆಜ್ ಆಗಿರ್ಬೋದು, ತುಂಬ ಇಷ್ಟಪಡುವುದು ಈಗಲೂ ನೀವು ಬೆಂಗಳೂರು ಆದರೆ ಎಲ್ಲೂ ಹೋದರೂ ಅದನ್ನು ನೆನಪಿಸುವಂಥದ್ದು ಅಥವಾ ತಿನ್ನುವಂಥದ್ದು ಯಾವುದು ವಸ್ತುವನ್ನು? ಹಾಗೆ ಅಂತ ನಾನು ಇಷ್ಟ ಅಂತಲ್ಲ, ನಾನು ಸ್ವೀಟ್ ಸ್ವಲ್ಪ ಕಡಿಮೆ ಮೊದಲಿಂದಲೂ, ನಾನು ಸ್ವೀಟ್ ತಿನ್ನುವುದು ಸ್ವಲ್ಪ ಅಷ್ಟಕ್ಕಷ್ಟೇ. ನನಗೆ ಖಾರದ ವಸ್ತುಗಳಿಗೆ ನನಗೆ ಇಷ್ಟ. ಒಂದು ಪತ್ರೋಡೆ ಅಂತ ಮಾಡ್ತಾರೆ ನಿಜವಾಗ್ಲು, ನಮಗೆ ಅದು ಬೇರೆ ಬೇರೆ ಜನ ಬೇರೆ ಬೇರೆ ರೀತಿಯಲ್ಲಿ ಮಾಡ್ತಾರೆ, ಜೈನರು ಒಂದು ರೀತಿಯಲ್ಲಿ ಮಾಡ್ತಾರೆ ಮತ್ತು ನಮ್ಮಲ್ಲೇ ಒಂದು ರೀತಿಯಲ್ಲಿ ಮಾಡ್ತಾರೆ, ಅದು ನನಗೆ ಈಗಲೂ ಇಷ್ಟ.
ಈಗಲೂ ಇದ್ರೆ ಸವಿಲಿಕ್ಕೆ ಹೋಗ್ತೀರಾ? ಹೌದು, ಈಗಲೂ ಸ್ವಲ್ಪ ಪತ್ರೋಡೆ ನನಗೆ ಭಾಳ ಇಷ್ಟ. ಈ ಬಾರಿ ನೀವು ದೀಪಾವಳಿಗೆ ಜನತೆಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ಯಾಕಂದರೆ ಪಟಾಕಿ ಸಿಡಿಸಬಾರ್ದಂತ ಒಂದು ಮಾತಿದ್ರು, ದೀಪಾವಳಿಯನ್ನು ಹೇಗೆ ಆಚರಣೆ ಮಾಡಬೇಕು ಅಂತ ತಾವು ಹೇಳ್ತಾ ಇದ್ದೀರಾ? ಕೊನೆಗೆ ನಾನು ಒಂದು ಪರಿಸರ ಇಲಾಖೆಗೆ ಮಂತ್ರಿಯಾಗಿ ನಾನು ಯಾವಾಗಲೂ ಚಾನಲ್ನಲ್ಲಿ ನಾನು ಸಂದೇಶವನ್ನು ಕೊಡ್ತೇನೆ. ಅದು ನೀವು ದೀಪ ಹಚ್ಚಿ ದೀಪಾವಳಿಯನ್ನು ಆಚರಣೆ ಮಾಡಿ, ಪಟಾಕಿ ಕಡಿಮೆ ಉಪಯೋಗ ಮಾಡಿ. ಯಾಕಂತಂದರೆ ಪಟಾಕಿಯಿಂದಾಗಿ ಚಿಕ್ಕ ಮಕ್ಕಳಿಗೆ ಕಣ್ಣಿಗೆ ತೊಂದರೆ ಆಗ್ತಕ್ಕಂತಾಗತ್ತೆ. ಪಟಾಕಿಯಿಂದಾಗಿ ಬಾಣಂತ ಸ್ತ್ರೀಯರಿಗೆ, ಗರ್ಭಿಣಿ ಸ್ತ್ರೀಯರಿಗೆ ಅವರ ಆರೋಗ್ಯ ಮೇಲೆ ಪರಿಣಾಮ ಆಗುತ್ತೆ. ಆದ್ದರಿಂದಾಗಿ ಸ್ವಲ್ಪ ಹತೋಟಿಯಲ್ಲಿ ಈ ಹಬ್ಬವನ್ನು ಆಚರಣೆ ಮಾಡಬೇಕು. ನೀವು ವಿಶೇಷವಾಗಿ ದೀಪವನ್ನು ಹಚ್ಚಿ ದೀಪಾವಳಿಯನ್ನು ಮಾಡಿ ಅಂತ ಹೇಳ್ತಕ್ಕಂಥ ಸಂದೇಶವನ್ನು ನಾನು ಕೊಡಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಪಟಾಕಿ ಸಿಡಿಸಬಾರ್ದು ಅಂತ ನಾನು ಹೇಳೋದಿಲ್ಲ, ಆದರೆ ಅದರಲ್ಲಿ ನಿಯಂತ್ರಣ ಇರಲಿ ಅನ್ನೋ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಎಸ್, ರಮಾನಾಥರಯ್ಯವರು ಈ ಬಾರಿ ದೀಪಾವಳಿಯ ಬಹಳಷ್ಟು ದೊಡ್ಡ ಬಂಪರ್ ಗಿಫ್ಟನ್ನು ಕೂಡ ಹಾಕೊಡ್ಲಿಕ್ಕಿದ್ದಾರೆ ಜನತೆಗೆ. ಅದರಲ್ಲೂ ಬಂಟ್ವಾಳ ಕ್ಷೇತ್ರದಲ್ಲಿ ಬಹಳಷ್ಟು ಉತ್ತಮ ಕೆಲಸಗಳನ್ನು ಮಾಡ್ತಲೇ ಬಂದಿದ್ದು ಕೂಡ ಈ ಬಾರಿಯಲ್ಲಿ ಯಾವ ರೀತಿಯಲ್ಲಿ ದಶಕಗಳ ಒಂದಷ್ಟು ಚಿತ್ರಣವನ್ನು ಈ ಬಾರಿ ಜನತೆಗೆ ನೀಡ್ತಾರೆ ಅನ್ನುವಂಥದ್ದು ಕೂಡ ಅವರನ್ನು ಕೇಳಿ ತಿಳ್ಕೊಳ್ಳೋಣ. ಎಸ್ ನಮಸ್ತೆ. ಈ ಬಾರಿಯಲ್ಲಿ ನೀವು ಬಹಳಷ್ಟು ಪ್ರಗತಿ ಕಾರ್ಯಗಳಿಗೆ ಒಂದಷ್ಟು ಚಾಲನೆ ಕೊಟ್ಟಿರುವಂಥದ್ದು ಅದು ಈ 30 ವರ್ಷಗಳ ಕಾಲ ಬಾರಿ ಬಹಳಷ್ಟು ದೊಡ್ಡ ಮಟ್ಟಿನಲ್ಲಿ ಕಾಣ್ತಾ ಇದೆ. ಹೇಗೆ ಅನಿಸ್ತಾ ಇದೆ ಮತ್ತು ಯಾವ ಕಾಲಗಳಲ್ಲಿ ಇದು ಲೋಕಾರ್ಪಣೆಗೊಳ್ಳಲಿದೆ ಅನ್ನುವಂಥದ್ದು? ಸಾಮಾಜಿಕ ಬದುಕಿಗೆ ನಾನು ವಿದ್ಯಾರ್ಥಿ ದಿಸೆಯಿಂದಲೇ ನಾನು ನಮ್ಮ ಜೀವನವನ್ನು ಪಯಣವನ್ನು ಪ್ರಾರಂಭ ಮಾಡಿದ್ದೇನೆ. ಹಳ್ಳಿಗೆ ಬಂದು ಸಹಕಾರಿ ಕ್ಷೇತ್ರವನ್ನು ಆಯ್ಕೆ ಮಾಡಿಕೊಂಡು ನಾನು ಕೃಷಿ ಮತ್ತು ಗ್ರಾಮೀಣಾಭಿವೃದ್ಧಿ ಬ್ಯಾಂಕಿನ ಒಂದು 6 ವರ್ಷ ಅಧ್ಯಕ್ಷನಾಗಿ ಸಣ್ಣ ವಯಸ್ಸಿನಲ್ಲಿ ಕೆಲಸ ಮಾಡಿದೆವು. ಅದು ನನಗೆ ಅಭಿವೃದ್ಧಿ ಕೆಲಸಕ್ಕೆ ಪ್ರಚೋದನೆ ಕೊಡತಕ್ಕಂಥ ಕೆಲಸವನ್ನು ಮಾಡಿದೆ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೇನೆ. ನಾನು 6 ಬಾರಿ ಈ ಕ್ಷೇತ್ರದ ಶಾಸಕನಾಗ್ತಕ್ಕಂಥ ಅವಕಾಶವನ್ನು ಜನತೆಗೆ ಕೊಟ್ಟಿದ್ದಾರೆ. ಜನತೆಯ ಋಣವನ್ನು ನಾನು ತೀರಿಸ್ತಕ್ಕಂಥ ಕೆಲಸವನ್ನು ನಾನು ಪ್ರತಿ ಸಂದರ್ಭದಲ್ಲಿ ಕೂಡ ಯೋಚನೆ ಮಾಡಿ ಕೆಲಸವನ್ನು ಮಾಡಿಕೊಂಡು ಬಂದಿದ್ದೇನೆ. ನಾನು ಪ್ರತಿ ಒಂದು ಅವಧಿಯಲ್ಲಿ ಕೂಡ ನನಗೆ ಸಾಕಷ್ಟು ಅಭಿವೃದ್ಧಿ ಕೆಲಸಕ್ಕೆ ನಾನು ಹೆಚ್ಚು ಆದ್ಯತೆಯನ್ನೇ ಕೊಟ್ಟಿದ್ದೆ ನನ್ನ ಕ್ಷೇತ್ರದಲ್ಲಿ. ಇವಾಗ ಬಹಳ ಮುಖ್ಯವಾಗಿ ಕೆಲವಾರು ಅಭಿವೃದ್ಧಿ ಕೆಲಸ ಈ ಒಂದು ಅವಧಿಯಲ್ಲಿ ಆಗಿದೆ. ಭಾಳ ಅಭಿವೃದ್ಧಿ ಕೆಲಸಗಳು ಈ ಅವಧಿಯಲ್ಲಿ ಆಗಿದೆ. ಈಗ ಮಿನಿ ವಿಧಾನಸೌಧ, ಒಂದು ಮಾದರಿ ಮಿನಿ ವಿಧಾನಸೌಧವನ್ನಾಗಿ ನಾವು ನಿರ್ಮಾಣ ಮಾಡಿದ್ದೇವೆ. ಇವತ್ತು ನಾನು ಭಾಳ ಧೈರ್ಯವಾಗಿ ಹೇಳಬಲ್ಲೆ, ಇತರ ಮಿನಿ ವಿಧಾನಸೌಧಕ್ಕೆ ಹೋಲಿಕೆ ಮಾಡಿದಾಗ ನನ್ನ ತಾಲೂಕಿನಲ್ಲಿರತಕ್ಕಂಥ ಮಿನಿ ವಿಧಾನಸೌಧ ಒಂದು ಆಕರ್ಷಣೀಯ ಮಿನಿ ವಿಧಾನಸೌಧನಾಗಿ ನಾನು ಮಾಡಿದ್ದೇನೆ. ನೀವು ನೋಡಿದ್ದೀರಿ, ಕಾಣ್ತದೆ. ಅದರ ಜೊತೆಯಲ್ಲಿ ಬಸ್ಸು ನಿಲ್ದಾಣ ನನಗೆ ಸ್ವಲ್ಪ ಜಾಗ ಕಡಿಮೆ. ನಾನು ಹಿಂದೆ ಒಂದು ಜಾಗವನ್ನು ಆಯ್ಕೆ ಮಾಡಿದ್ದೆ ನಾನು, ಮತ್ತು ಆ ಕಾಲದಲ್ಲಿ MLA ನಾನು ಸೋತೆ. ಏನು ನಾನು ಆಸೆಪಟ್ಟು ಅಪೇಕ್ಷೆ ಪಟ್ಟು ಯಾವ ಜಾಗವನ್ನು ನಾನು ಅಲ್ಲಿ ಬಸ್ ನಿಲ್ದಾಣ ಮಾಡಬೇಕು ಅಂತ ನಾನು ಯೋಚನೆ ಮಾಡಿದ್ದೇನೋ, ಅದು ಮತ್ತೆ ಬಂದವರು ಅದನ್ನು ಕ್ಯಾನ್ಸಲ್ ಮಾಡಿ ಇಲ್ಲಿ ಈ ಜಾಗವನ್ನು ಒಂದು ಸ್ವಾಧೀನ ಮಾಡಿಸಿದರು ಬಸ್ ನಿಲ್ದಾಣಕ್ಕೆ. ಮತ್ತು ನಾನು ಶಾಸಕನಾಗಿ ಬಂದಾಗ ನಾನು ಬೇರೆ ಉಪಾಯ ಇಲ್ಲ, ಅದೇ ಜಾಗದಲ್ಲಿ ಬಸ್ ನಿಲ್ದಾಣ ಮಾಡಬೇಕಾದ ಅನಿವಾರ್ಯತೆ ಆಯಿತು. ಸ್ವಲ್ಪ ಜಾಗ ಕಡಿಮೆ ಇದೆ, ಆದರೂ ಕೂಡ ಒಂದು ಸುಂದರವಾದ ಬಸ್ ನಿಲ್ದಾಣವನ್ನು ನಿರ್ಮಾಣ ಮಾಡತಕ್ಕಂಥ ಅವಕಾಶ ಆಗಿದೆ. ಮತ್ತು ನಾನು ಬಸ್ ನಿಲ್ದಾಣ ಮಾಡಬೇಕು ಅಂತ ಇಟ್ಟ ಜಾಗದಲ್ಲಿ ಕೂಡ ಒಂದು ಬಸ್ ಡಿಪೋವನ್ನು ಮಾಡತಕ್ಕಂಥ ಕಾರ್ಯ ಅಲ್ಲಿ ಕೂಡ ಆಗಿದೆ, ಡಿಪೋ ಕೂಡ ಇದೆ. ಈ ಕುಡಿಯುವ ನೀರಿನ ಯೋಜನೆ, ಈ ದೀಪಾವಳಿ ಹಬ್ಬದ ಸಂದರ್ಭದಲ್ಲಿ ಜನತೆಗೆ ಕೊಡ್ತಕ್ಕಂಥ ಒಂದು ಉಡುಗೊರೆ ಅಂತ ಹೇಳಿದರೆ ನನಗೆ ಕ್ಷೇತ್ರದ ಎಲ್ಲ ಜನರಿಗೂ ಕುಡಿಯುವ ನೀರು ಕೊಡ್ತಕ್ಕಂಥದ್ದು. ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, 5 ಕುಡಿಯುವ ನೀರಿನ ಯೋಜನೆಗೆ ಮಂಜೂರಾತಿಯನ್ನು ಪಡೆದಿದ್ದೇನೆ ಸರ್ಕಾರದ ಕಡೆ. ಒಂದು ಕರೋಪಾಡಿ ಯೋಜನೆ ಅಂಥೇಳಿ 26 ಕೋಟಿ ರೂಪಾಯಿ ಅದು ಇಂಪ್ಲಿಮೆಂಟೇಷನ್ ಆಗಿ ಅನುಷ್ಠಾನ ಆಗಿ ಜನರಿಗೆ ಕುಡಿಯುವ ನೀರು ಕೊಡ್ತಕ್ಕಂಥ ಅದು ಈಗಾಗಲೇ ಶುರುವಾಗಿದೆ. ಅದು ಅಧಿಕೃತವಾಗಿ ಮುಖ್ಯಮಂತ್ರಿ ಬಂದಾಗ ಅದು ಉದ್ಘಾಟನೆ ಆಗ್ತದೆ. ಇನ್ನೊಂದು ಸಂಘ ಬಿಟ್ಟು ಬಹುಗ್ರಾಮ ಕುಡಿಯುವ ನೀರು 36 ಕೋಟಿ ರೂಪಾಯಿಯ ಯೋಜನೆ ಅದು.
ಅದು ಕೂಡ ಸಂಪೂರ್ಣ ಕೆಲಸ ಆಗಿದೆ. ಅದು ಮುಖ್ಯಮಂತ್ರಿ ಬಂದು ಅದನ್ನು ಉದ್ಘಾಟನೆ ಮಾಡ್ತಾರೆ. ಇನ್ನೂ ಮೂರು, ಒಂದು ಶರಪಾಡಿ ಯೋಜನೆ 29 ಕೋಟಿ ರೂಪಾಯಿ ಯೋಜನೆ, ಅದಕ್ಕೆ ಮಂಜೂರಾತಿ ಸಿಕ್ಕಿದೆ. ಅದು ಈಗ ಟೆಂಡರ್ ಹಂತಕ್ಕೆ ಬಂದಿದೆ. ಅದ್ರ ಜೊತೆಯಲ್ಲಿ ಇನ್ನೊಂದು ನರಕೊಂಬು ಅಂತೇಳಿ, ಅಲ್ಲಿ ಕೂಡ 18 ಕೋಟಿ ರೂಪಾಯಿಯ ಯೋಜನೆ, ಅದು ಟೆಂಡರ್ ಹಂತಕ್ಕೆ ಬಂದಿದೆ. ಮತ್ತು ಮಾನಿ ಯೋಜನೆ, ಅದು ಟೆಂಡರ್ ಆಗಿದೆ, ಈಗ ಕೆಲಸ ಪ್ರಾರಂಭ ಆಗಿದೆ, ಟೆಂಡರ್ ಆಗಿ ಕೆಲಸ ಪ್ರಾರಂಭ. ಈ 5 ಯೋಜನೆಗಳು ಪೂರ್ಣಗೊಂಡರೆ ನನ್ನ ಕ್ಷೇತ್ರದ 90 ಭಾಗ ಗ್ರಾಮೀಣ ಭಾಗಕ್ಕೆ ನದಿಯಿಂದ ನೀರನ್ನು ಎತ್ತಿ ಶುದ್ಧೀಕರಣ ಮಾಡಿ ಜನರ ಮನೆ ಮನೆಗೆ ಕುಡಿಯ ನೀರು ಹೋಗ್ತಕ್ಕಂಥ ಒಂದು ಕಾರ್ಯಕ್ರಮ ಇದು, ಬಹುಗ್ರಾಮ ಕುಡಿಯ ನೀರಿನ ಯೋಜನೆ ಕಾರ್ಯಕ್ರಮ. ಇಡೀ ನನ್ನ ವಿಧಾನಸಭಾ ಕ್ಷೇತ್ರದ 90 ಭಾಗದ ಪ್ರದೇಶಕ್ಕೆ ಈ ಶುದ್ಧೀಕರಣಗೊಂಡಿರ್ತಕ್ಕಂಥ ಇವತ್ತು ನಗರ ವ್ಯಾಪ್ತಿಯಲ್ಲಿ ಏನು ಕುಡಿಯ ನೀರಿನ ಯೋಜನೆ ಇದೆ, ಅದೇ ರೀತಿಯಲ್ಲಿ ಈ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ, ನದಿಗಳಿಂದ ನೀರನ್ನು ಎತ್ತಿ ಜಾಕ್ವೆಲ್ನ ಮೂಲಕ ಅದನ್ನು ಶುದ್ಧೀಕರಣ ಮಾಡಿ ಜನತೆಗೆ ಮುಟ್ಟಿಸ್ತಕ್ಕಂಥ ಕಾರ್ಯಕ್ರಮ, ಅದು ಯಶಸ್ವಿಯಾಗಿ 2 ಕಾರ್ಯಕ್ರಮ ನಾವು ಸಂಪೂರ್ಣ ಮಾಡಿದ್ದೇವೆ. ಇನ್ನು 3 ಕಾರ್ಯಕ್ರಮಗಳು ಪ್ರಾರಂಭದ ಹಂತದಲ್ಲಿದೆ, ಒಂದು ಪ್ರಾರಂಭ ಆಗಿದೆ. ಅದ್ರ ಜೊತೆಯಲ್ಲಿ ಇನ್ನೊಂದು 52 ಕೋಟಿ ರೂಪಾಯಿ ಸಮಗ್ರ ಕುಡಿಯ ನೀರಿನ ಯೋಜನೆ ನಗರಕ್ಕೆ, ಈಗಾಗಲೇ ಹಳೆಯ ಯೋಜನೆ ಇದೆ, ಅದರಿಂದ ಜನರಿಗೆ ಆಗೋದಿಲ್ಲ. ಇನ್ನೂ 30 ವರ್ಷಕ್ಕೆ ಜನರಿಗೆ ಜನಸಂಖ್ಯೆ ಆವಾಗ ಏನಾಗುತ್ತೆ ಅದಕ್ಕೆ ಅನುಗುಣವಾಗಿ ಈಗ ಅದಕ್ಕೆ ಎಷ್ಟು ಬೇಕಾಗ್ಬೋದು ಅಂಥೇಳಿ ನಾವು ಕುಡಿಯ ನೀರು ಎಷ್ಟು ಬೇಕಾಗ್ಬೋದು ಅಂತ ಲೆಕ್ಕಾಚಾರ ಮಾಡಿ 52 ಕೋಟಿ ರೂಪಾಯಿ ಒಂದು ಯೋಜನೆ, ಅದು 2ನೇ ಹಂತದ ಕಾಮಗಾರಿ ಈಗಾಗಲೇ ಪೂರ್ಣಗೊಂಡು ಮುಖ್ಯಮಂತ್ರಿಗಳು ಅದು ಉದ್ಘಾಟನೆ ಮಾಡಲಿದ್ದಾರೆ ಆ ಯೋಜನೆಯನ್ನು. ಅದ್ರ ಜೊತೆಯಲ್ಲಿ ನಂದೊಂದು ಆಸ್ಪತ್ರೆ ನಮ್ಮಲ್ಲಿ 100 ಬೆಡ್ಡೆಡ್ ಆಸ್ಪತ್ರೆ, ಅದು ಪ್ರಾರಂಭ ಆಗಿತ್ತು, ಅದನ್ನು ಪೂರ್ಣ ಮಾಡಿ ಈಗ ಮುಖ್ಯಮಂತ್ರಿಗಳು ಬಂದು ಅದನ್ನು ಕೂಡ ಉದ್ಘಾಟನೆ ಮಾಡ್ತಾರೆ. ಯಾವುದು ನಮ್ಮ ಹಾಸ್ಪಿಟಲ್, ಸರ್ಕಾರಿ ಆಸ್ಪತ್ರೆ, ಸರ್ಕಾರಿ ಆಸ್ಪತ್ರೆ. ಮತ್ತು ಇಲ್ಲೊಂದು IB ನಾನು ಹೊಸದಾಗಿ ಪ್ರವಾಸಿ ಮಂದಿರ ವಿಶ್ರಾಂತಿ ಗೃಹ, ಅದು ಕೂಡ ಇವತ್ತು ಆ ಶಂಕುಸ್ಥಾಪನೆ PAW ಮಿನಿಸ್ಟ್ರ್ ಮಾಡಿದ್ದಾರೆ, ಈ ಮುಖ್ಯಮಂತ್ರಿ ಬಂದು ಅದನ್ನು ಉದ್ಘಾಟನೆ ಮಾಡಿದ್ದಾರೆ. ನಾನೊಂದು ಸಹಾರದ ಸೇತುವೆ ಅಂತೇಳಿ ನಮ್ಮ ಅಜಿಲ ಮುಗೇರ್ ಅಂತೇಳಿ ದರ್ಗಾ ಇದೆ, ದೊಡ್ಡ ದರ್ಗಾ. ಆದರೂ ಈ ನದಿ ಪಕ್ಕದಲ್ಲಿ ಜಜಿಲ ಮುಗೇರ್ ದರ್ಗಾ, ಆ ಕಡೆ ದೇವಸ್ಥಾನ, ಆ ದೇವಸ್ಥಾನ ಮತ್ತು ಅದಕ್ಕೆ ಈ ರಸ್ತೆ ಇದೆ, ಅದು ಆ ರಾಷ್ಟ್ರೀಯ ಹೆದ್ದಾರಿ ನಮ್ಮ ಬೆಂಗಳೂರು ಮಂಗಳೂರು ರಾಷ್ಟ್ರೀಯ ಹೆದ್ದಾರಿಗೆ ಬಂದು ಸೇರ್ತದೆ. ಅಲ್ಲಿಂದ ಇನ್ನೊಂದು ಕಕ್ಕೆಪದ ಹೋಗ್ತಕ್ಕಂಥ ಒಂದು PW ರಸ್ತೆ ಇದೆ, ಅದಕ್ಕೆ ಸಂಪರ್ಕನೂ ಆಗುತ್ತೆ. ಅದರ ಮಧ್ಯೆ ಇರ್ತಕ್ಕಂಥ ಈ ಸೇತುವೆ, ಅದು 31 ಕೋಟಿ ರೂಪಾಯಿ ಸೇತುವೆ, ಅದಕ್ಕೆ ಕೂಡ ಅದು ಕರ್ನಾಟಕ ರೋಡ್ ಡೆವಲಪ್ಮೆಂಟ್ ಕಾರ್ಪೊರೇಷನ್ನ ಅಡಿಯಲ್ಲಿ ಅದು ಕೆಲಸ ಆಗುತ್ತೆ. ಅದಕ್ಕೆ ಪ್ರತ್ಯೇಕ ಇಂಜಿನಿಯರ್ಸ್ ಎಲ್ಲ ಇದ್ದಾರೆ, ಅವ್ರ ಮೂಲಕ ಆಗ್ತಕ್ಕಂಥದ್ದು. ಆ ಸೇತುವೆ ಕೂಡ ಮುಖ್ಯಮಂತ್ರಿಗೆ ಬಂದು ಶಂಕುಸ್ಥಾಪನೆಯನ್ನು ಬೀಸ್ ರೋಡ್ನಲ್ಲಿ ಕಲ್ಲಿಗೆ ಕಲ್ಲಾಕಿ ಶಂಕುಸ್ಥಾಪನೆಯನ್ನು ಮಾಡ್ತಕ್ಕಂಥ ಕಾರ್ಯಕ್ರಮ ಅದು ಕೂಡ ಇದೆ, ಅದು ಕೂಡ ಒಂದು ಉತ್ತಮವಾದ ಕಾರ್ಯಕ್ರಮ. ಮತ್ತು ನಮ್ಮಲ್ಲಿ ಒಬ್ಬರು ಸಾಹಿತಿ ಇದ್ದರು, ಪಂಚಮಂಗೇಶ್ರಾಯರು ಅಂತ, ಮಕ್ಕಳ ಒಂದು ಸಾಹಿತ್ಯವನ್ನು ಬರೀತಕ್ಕಂಥವ್ರು, ಅವರ ನೆನಪಿನಲ್ಲಿ ಒಂದು ಸ್ಮಾರಕ ಭವನವನ್ನು ಮಾಡಬೇಕು ಅಂತೇಳಿ ಭಾಳಷ್ಟು ಆಸೆ ಇತ್ತು, ಭಾಳ ವರ್ಷಗಳಿಂದ ಪ್ರಯತ್ನ ಆಗುತ್ತೆ. ಅದಕ್ಕೂ 5 ಕೋಟಿ ರೂಪಾಯಿ ಇಟ್ಟು ಅದಕ್ಕೆ ಕೂಡ ಶಂಕುಸ್ಥಾಪನೆಯನ್ನು ಮಾಡಲಿಕ್ಕಿದ್ದೇವೆ. ಅದ್ರ ಜೊತೆಯಲ್ಲಿ ನಾವು ಮೊನ್ನೆ ಕೆಲವು ದಿವಸದಿಂದ ಅಂಬೇಡ್ಕರ್ ಭವನ 3 ಕೋಟಿ ರೂಪಾಯಿ, ಅದು ಅಂಬೇಡ್ಕರ್ ಭವನಕ್ಕೆ ನಾವು ಶಂಕುಸ್ಥಾಪನೆ ಮಾಡಿದೆ. ಅದು ಕೆಲಸ ಇವತ್ತು ಅದು ಪ್ರಾರಂಭ ಆಗ್ತಾಯಿದೆ, ಕೆಲಸ ಮಾಡ್ತಾಯಿದ್ದಾರೆ. ಮತ್ತು ನಾವೊಂದು ವೆಂಟೆಡ್ ಡ್ಯಾಮ್ ಒಂದು ನಮ್ಮ ಮುಳ್ಳರಪಟ್ಟಣ ಅಂತೇಳಿ ಒಂದು ವೆಂಟೆಡ್ ಡ್ಯಾಮನ್ನು ಕೂಡ, ಅದು ದೊಡ್ಡ ವೆಂಟೆಡ್ ಡ್ಯಾಮ್, ಹತ್ರ 5 ಕೋಟಿ ರೂಪಾಯಿಯ ವೆಂಟೆಡ್ ಡ್ಯಾಮ್, ಅದು ಕೂಡ ನಾವು ಶಂಕುಸ್ಥಾಪನೆಯನ್ನು ಮಾಡ್ತೇವೆ. ಆ ದಿವಸ ಆ ಕಾರ್ಯಕ್ರಮ ಕೂಡ 22 ತಾರೀಕಿನ ದಿವಸ ಮಾಡ್ತೇವೆ. ಮತ್ತು ನಾವೊಂದು ಹೊಸ RTO ಕಚೇರಿಯನ್ನು ಪ್ರಾರಂಭ ಮಾಡಿದ್ದೇವೆ. RTO ಕಚೇರಿ ಈಗ ಪುತ್ತೂರು ಮತ್ತು
ಮಂಗಳೂರಲ್ಲಿತ್ತು. ಮಂಗಳೂರಲ್ಲಿ ಇನ್ನೊಂದು ಆರ್ ಟಿ ಒ ಕಚೇರಿ ಆಗ್ತದೆ, ಆದರೆ ಬಂಟ್ವಾಳದಲ್ಲಿ ಕೂಡ ಒಂದು ಆರ್ ಟಿ ಕಚೇರಿ ಆಗ್ತಾ ಇದೆ. ಅದು ಕೂಡ ಇವತ್ತು ಕೆಲವು ದಿವಸ ಅದು ಜನರ ಪ್ರಯೋಜನಕ್ಕೆ ಬರ್ತದೆ. ನಾನು ಒಂದು ಜಿಲ್ಲಾ ಕ್ರೀಡಾಂಗಣ ಜಿಲ್ಲಾ ಕ್ರೀಡಾಂಗಣದ ರೀತಿಯಲ್ಲಿ ಈ ತಾಲೂಕಿನಲ್ಲಿ 10 ಕೋಟಿ ರೂಪಾಯಿಯ ಒಂದು ಕ್ರೀಡಾಂಗಣ ಮಾಡಲಿಕ್ಕೆ ಅದು ಕ್ಯಾಬಿನೆಟ್ಗೆ ಮುಂದಿನ ಕ್ಯಾಬಿನೆಟಲ್ಲಿ ಬರ್ತದೆ. ಆದ್ದರಿಂದ ನಾವು ಇದನ್ನು ಉದ್ಘಾಟನೆಗೆ ಇಟ್ಕೊಳ್ಳಲಿಲ್ಲ, ಆದರೂ ಅದು ಕೂಡ ಇವತ್ತು ಮಂಜೂರಾತಿ ಅಂದರೆ ಕ್ಯಾಬಿನೆಟ್ಗೆ ಬಂದಾಗ ಮಂಜೂರಾತಿ ಆಗುತ್ತೆ. ಅದು ಮಂಜೂರಾತಿ ಆಗುವ ಎಲ್ಲ ಕೆಲಸಗಳಾಗಿದೆ, ಮಂಜೂರಾತಿ ಆಗುವಂಥ ಹಂತದಲ್ಲಿ ಇದೆ ಅಂತ ಹೇಳ್ತಕ್ಕಂಥ ಮಾತನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ. ಮತ್ತು ನಾವೊಂದು ಮೆಸ್ಕಾಂ ಕಚೇರಿ, ಮೆಸ್ಕಾಂ ಕಚೇರಿ 5 ಕೋಟಿ ರೂಪಾಯಿ ಖರ್ಚು ಮಾಡಿ ಮೆಸ್ಕಾಂ ಹೊಸ ಬಿಲ್ಡಿಂಗ್ ನಿರ್ಮಾಣ ಮಾಡಿದರೆ ಅದರ ಉದ್ಘಾಟನೆಯನ್ನು ಕೂಡ ಮುಖ್ಯಮಂತ್ರಿಗಳು ಬಂದು ಮಾಡ್ತಾರೆ. ಅದು 5 ಕೋಟಿ ರೂಪಾಯಿ ವೆಚ್ಚದಲ್ಲಿ ಒಂದು ಆಗ್ತಕ್ಕಂಥ. ಬಂಟ್ವಾಳದಲ್ಲಿ ಒಳಚರಂಡಿ ಯು ಜಿ ಡಿಗೆ ಅದು ಕೂಡ ಒಂದು 65 ಕೋಟಿ ರೂಪಾಯಿ ಯು ಜಿ ಡಿ. ಅದು ಅಂತಿಮವಾಗಿ ಇನ್ನೊಂದು ಒಂದು 10-15-20 ದಿವಸದ ಒಳಗೆ ಮಂಜೂರಾತಿ ಆದೇಶ ಸಿಗ್ತದೆ. ಅದು ನಮಗೆ ಸಿಗಲಿಲ್ಲ, ಎಲ್ಲ ಪ್ರಕ್ರಿಯೆಗಳಾಗಿ ಇವತ್ತು ಅದು ಆದೇಶಕ್ಕೆ ಬರ್ತದೆ. ಇನ್ನೊಂದು 10-15 ದಿವಸದಲ್ಲಿ ಅದು ಕೂಡ ಇವತ್ತು ಪೂರ್ಣಗೊಳ್ಳುತ್ತೆ. ಬಹುಮುಖ್ಯವಾಗಿ ನನ್ನ ಕ್ಷೇತ್ರದಲ್ಲಿ ಸಾಕಷ್ಟು ಅಭಿವೃದ್ಧಿ ಕೆಲಸ, ಈಗ ರಸ್ತೆಗಳು ನಮ್ಮ ಗ್ರಾಮ ನಮ್ಮ ರಸ್ತೆಗಳ ಹೆಸರಿನ ಇದು ಯೋಜನೆಯಲ್ಲಿ ಕೆಲವಾರು ರಸ್ತೆಗಳ ನಿರ್ಮಾಣ ಮಾಡ್ತಕ್ಕಂಥದ್ದು, ಅಪೆಂಡಿಕ್ಸ್ ಇಯಲ್ಲಿ ಜಿಲ್ಲಾ ಪಂಚಾಯತ್ ರಸ್ತೆಯನ್ನು ಕೂಡ ಲೋಕೋಪಯೋಗಿ ಇಲಾಖೆ ಒನ್ ಟೈಮ್ ಅಭಿವೃದ್ಧಿಪಡಿಸ್ತಕ್ಕಂಥ ಕೆಲಸದಲ್ಲಿ ಆ ರಸ್ತೆಯನ್ನು ಅಭಿವೃದ್ಧಿಪಡಿಸ್ತಕ್ಕಂಥದ್ದು, ಸಿ ಆರ್ ಎಫ್ ಯೋಜನೆಯಲ್ಲಿ ಒಂದು 30 ಕೋಟಿ ರೂಪಾಯಿ ಈ ವರ್ಷ, ಕಳೆದ ಸಾರಿ ಕೂಡ ಒಂದು 30 ಕೋಟಿ ರೂಪಾಯಿಯ ಒಂದು ರಸ್ತೆಗಳನ್ನು ನಿರ್ಮಾಣ ಮಾಡ್ತಾ, ಈ ಸಾರಿ ಕೂಡ ಮತ್ತೆ 30 ಕೋಟಿ ರೂಪಾಯಿಯ ಒಂದು ಯೋಜನೆಗೆ ಮಂಜೂರಾತಿ ಸಿಕ್ಕಿದೆ. ಇದೆಲ್ಲವೂ ಆದಾಗ ಸಾಕಷ್ಟು ದೊಡ್ಡ ಮಟ್ಟದ ಒಂದು ಅಭಿವೃದ್ಧಿ ಕೆಲಸ ಮಾಡಿದಂತೆ ಆಗತ್ತೆ ಅಂತ ಹೇಳ್ತಕ್ಕಂಥ. ಬಹುಶಃ ನಾನು ಆಡಳಿತ ಪಕ್ಷದಲ್ಲಿ ಇರಲಿ ವಿರೋಧ ಪಕ್ಷದಲ್ಲಿ ಇರಲಿ, ನನ್ನ ಅಭಿವೃದ್ಧಿ ಕೆಲಸದಲ್ಲಿ ಯಾವತ್ತೂ ನಾನು ಕಡಿಮೆ ಆಗಲಿಲ್ಲ. ನಾನು ಯಾವುದೇ ಸಂದರ್ಭದಲ್ಲಿ ನಾನು ವಿರೋಧ ಪಕ್ಷದಲ್ಲಿದ್ದೆ ನನ್ನ ಕೆಲಸ ಆಗೋದಿಲ್ಲ ಅಂತ ಯಾವತ್ತೂ ಹೇಳಿಯೂ ಇಲ್ಲ ಹೇಳುವುದಿಲ್ಲ. ನಾನು ಶಾಸಕನಾಗಿ ನಾನು ಪ್ರಾರಂಭದಲ್ಲಿ ಶಾಸಕನಾಗುವಾಗ ವಿರೋಧ ಪಕ್ಷದ ಶಾಸಕ, ಆವಾಗಲೂ ಕೂಡ ನಾನು ವಿರೋಧ ಪಕ್ಷ ಶಾಸಕ ಅಂತ ಹೇಳಲಿಲ್ಲ. ನಂತರದಲ್ಲಿ ಮಧ್ಯದಲ್ಲಿ ಕೂಡ ನನ್ನ ವಿರೋಧ ಪಕ್ಷ ಶಾಸಕನಿದೆ, ಆವಾಗಲೂ ಕೂಡ ನನ್ನ ಕ್ಷೇತ್ರದ ಅಭಿವೃದ್ಧಿ ಯಾವತ್ತೂ ಕೂಡ ಕಡಿಮೆ ಆಗಲಿಲ್ಲ. ನಾನು ಪ್ರತಿಯೊಂದು ಅವಧಿಯಲ್ಲಿ ಕೂಡ ನನಗೆ ಸಾಧ್ಯವಾದ ದೊಡ್ಡ ಕೆಲಸವನ್ನು ಮಾಡಿದ್ದೇನೆ. ಇವತ್ತು ಮೊನ್ನೆ ಗ್ರಾಮ ಪಂಚಾಯತಿಗಳ ನಿರ್ಮಾಣ ಆಯಿತು, ರಚನೆ ಆಯಿತು, ಹೊಸದಾಗಿ ರಚನೆ ಆಯಿತು. ರಚನೆ ಆದಾಗ ಅತ್ಯಂತ ಹೆಚ್ಚು ಹೊಸ ಗ್ರಾಮ ಪಂಚಾಯತ್ಗಳು ಆಗಿರ್ತಕ್ಕಂಥವು ಈ ರಾಜ್ಯದಲ್ಲಿ ನನ್ನದು ಅತಿ ಹೆಚ್ಚು, ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು ಹೊಸ ಗ್ರಾಮ ಪಂಚಾಯತ್ ಆಗಿರತಕ್ಕಂಥ ಕ್ಷೇತ್ರ ಬಂಟ್ವಾಳ ವಿಧಾನಸಭಾ ಕ್ಷೇತ್ರ. ಇವತ್ತು 94C ಅದರಲ್ಲಿ ಅರ್ಜಿ ಹಾಕಿದಂಥದ್ದು ಇಡೀ ಜಿಲ್ಲೆಯಲ್ಲಿ ಅತ್ಯಂತ ಹೆಚ್ಚು ಬಂಟ್ವಾಳದಲ್ಲಿ ಅರ್ಜಿ ಹಾಕಿದವರು ಇರೋದು. ರಾಜ್ಯದಲ್ಲಿ ಅತಿ ಹೆಚ್ಚು ಅರ್ಜಿ ಹಾಕಿರ್ತಕ್ಕಂಥ ಜಿಲ್ಲೆ ದಕ್ಷಿಣ ಕನ್ನಡ ಜಿಲ್ಲೆ. 77,000 ಜನ ಅರ್ಜಿ ಹಾಕಿದ್ದಾರೆ, 22,000 ಜನ CCಯಲ್ಲಿ ಅರ್ಜಿ ಹಾಕಿದ್ದಾರೆ, 94 CCಯಲ್ಲಿ. ನನ್ನಲ್ಲಿ 18,000 ಇದೆ, ಅಂದರೆ ಇಡೀ ಒಂದು ಲೆಕ್ಕ ನೋಡಿದರೆ ಇಡೀ ರಾಜ್ಯದಲ್ಲಿ ಅತ್ಯಂತ ಹೆಚ್ಚು 94C ಅರ್ಜಿ ಇರತಕ್ಕಂಥ ಒಂದು ತಾಲೂಕು. ಅದರಲ್ಲಿ ಹೆಚ್ಚಿನ ನಾವು ದೊಡ್ಡ ಮಟ್ಟದಲ್ಲಿ ನಾವು ಅಲ್ಲಿ ಹಕ್ಕುಪತ್ರವನ್ನು ಕೊಟ್ಟಿದ್ದೇವೆ, ಅದಿನ್ನು ಕೆಲವು ಮಾತ್ರ ಬಾಕಿ ಇದೆ. ಅದರಿಂದಾಗಿ ಜನರ ಸಮಸ್ಯೆಗೆ ಅರ್ಥ ಮಾಡಿಕೊಂಡು ನಾವು ಕೆಲಸ ಮಾಡ್ತೀವಿ. ಯಾವುದೇ ಕಾರ್ಯಕ್ರಮ ಬರಲಿ, ಅಂಗನವಾಡಿ ನಮ್ಮ ತಾಲೂಕಿಗೆ ಬಂದಾಗ ಅದು ದೇಶದಲ್ಲಿ ಅತ್ಯಂತ 2ನೇ ದೊಡ್ಡ ಕೇಂದ್ರ. ನಾನು ಮಂಜೂರಾತಿ ಮಾಡುವಾಗ 570 ಅಂಗನವಾಡಿ ಕೇಂದ್ರಗಳಿದೆ, ಅದು ಈಗ 2 ಮಾಡಿದರೆ, ಒಂದು ಬಂಟ್ವಾಳಕ್ಕೆ ಮತ್ತು ವಿಟ್ಲಕ್ಕೆ ಅಂತ 2 ವಿಭಾಗ ಮಾಡಿದರೆ. ಅವು ಮೊದಲು ತಾಲೂಕಿನಲ್ಲಿ ಒಂದೇ ದೊಡ್ಡದು ಇಡೀ ಜಿಲ್ಲೆಯಲ್ಲಿ ಮಾತ್ರವಲ್ಲ ರಾಜ್ಯದಲ್ಲಿ ಮಾತ್ರವಲ್ಲ, ಅದು ಮಂಜೂರಾತಿ ಆಗುವಂಥ ಕಾಲಕ್ಕೆ ದೇಶದಲ್ಲಿ 2ನೇ ಅತ್ಯಂತ ದೊಡ್ಡ ಒಂದು ಕೇಂದ್ರ ಅಂಗನವಾಡಿ ಕೇಂದ್ರ.
ಹಾಗೆ ಯಾವುದೇ ಕಾರ್ಯಕ್ರಮ ಇದ್ದರೂ ಕೂಡ ನಾವು ಒಂದು ವಿಶೇಷ ಆಸಕ್ತಿಯಿಂದ ಬಹುಗ್ರಾಮ ಕುಡಿಯುವ ನೀರಿನ ಯೋಜನೆ ಬಹುಶಃ ನನ್ನ ಕ್ಷೇತ್ರದಲ್ಲಿ ಆದಂತೆ ಭಾಳಷ್ಟು ಕಡೆ ಅಷ್ಟು ಆಗಿಲ್ಲ ಅಂತ ನನ್ನ ಒಂದು ಮತ್ತೊಂದು ಈ ಒಂದು ಕಾರ್ಯತಂತ್ರ ಅಥವಾ ಈ ಒಂದು ಕೆಲಸ ಮಾಡಲಿಕ್ಕೆ ಬಹು ನೀರು ಕುಡಿಯುವಿನ ಯೋಜನೆ ಏನಿದೆ ಅದನ್ನು ಇಂಪ್ಲಿಮೆಂಟ್ ಮಾಡಲಿಕ್ಕೆ ಯಾವ ಆಲೋಚನೆ ಅಂದರೆ ನಿಮ್ಮ ಆಲೋಚನೆ ಹೇಗಿದೆ? ಇದರ ಹಿಂದೆ ಬಹಳಷ್ಟು ಕೆಲಸ ಮಾಡಬೇಕಾಗಿದೆ, ಪ್ರತಿ ಗ್ರಾಮಗಳಿಗೆ ತಲುಪಬೇಕಾಗಿದೆ, ಹೇಗೆ ಇದನ್ನು ಇಂಪ್ಲಿಮೆಂಟ್ ಮಾಡಿದಿರಿ ಅನ್ನೋದು? ಈಗ ಮುಂದಿನ ದಿವಸಗಳಲ್ಲಿ ಜನರ ಬೇಡಿಕೆಯನ್ನು ನಮಗೆ ಈಡೇರಿಸಲಿಕ್ಕೆ ಆಗುವುದಿಲ್ಲ ಯಾವುದು ಅಂತ ಹೇಳಿದರೆ ಕುಡಿಯುವ ನೀರು. ಕುಡಿಯುವ ನೀರು ಇಲ್ಲದಿದ್ದರೆ ಮನುಷ್ಯನ ಬದುಕಿಲ್ಲ. ಈಗ ನೀರಿನ ಸಮಸ್ಯೆ ಈಗ ದೇಶ ದೇಶಗಳ ಮಧ್ಯೆಯೂ ಕೂಡ ಚರ್ಚೆ, ರಾಜ್ಯ ರಾಜ್ಯಗಳ ಮಧ್ಯೆ ನೀರಿಗಾಗಿ ಜಗಳ. ಇವತ್ತು ನೀರಿಗಾಗಿ ಜಗಳ ಇರತಕ್ಕಂಥದ್ದು, ಈಗ ಜಿಲ್ಲೆ ಜಿಲ್ಲೆಗಳ ಮಧ್ಯೆಯೂ ಕೂಡ ಜಗಳ ಇದೆ ನೀರಿಗಾಗಿ. ಮುಂದಿನ ದಿವಸಗಳಲ್ಲಿ ನೀರಿಗಾಗಿ ಜಗಳ, ಅದು ನೀರು ಕುಡಿಸ್ತಕ್ಕಂಥದ್ದು ಬಹುಶಃ ಆ ದೊಡ್ಡ ಕೆಲಸನೇ, ಅದಕ್ಕೆ ದೊಡ್ಡ ಕೆಲಸ ಬೇರೆ ಇಲ್ಲ. ನನಗೆ ಒಂದು ದೇವರ ದಯದಲ್ಲಿ ಯಾವುದೋ ಒಂದು ನನಗೆ ಅಧಿಕಾರಿಗಳ ಒಂದು ಸಹಕಾರದೊಂದಿಗೆ ಈ 5 ಯೋಜನೆಯನ್ನು ಮಂಜೂರಾತಿ ಮಾಡಲಿಕ್ಕೆ ಸಾಧ್ಯ ಆಯಿತು, ಅದು ನನಗೆ ಸಂತೋಷ ಇದೆ. ಇದು ಸಂಪೂರ್ಣಗೊಂಡರೆ ನನ್ನ ಕ್ಷೇತ್ರದ 90% ಜನರಿಗೆ ಕುಡಿಯುವ ನೀರು, ನಾವು ನದಿಯ ಶುದ್ಧೀಕರಣಗೊಂಡು ನೀರನ್ನು ಕೊಡುವಂಥದ್ದು, ಅದೇ ಒಂದು ದೊಡ್ಡ ಕೆಲಸ ಅಂತ ನಾನು ಭಾವಿಸ್ತೀನಿ. ಮತ್ತೊಂದು, ಈ ಬಾರಿ ಕ್ಷೇತ್ರದಲ್ಲಿ ಚುನಾವಣೆ ಬರ್ತಾ ಇದೆ, ಪೂರ್ವ ತಯಾರಿ ಎಲ್ಲ ರೆಡಿ ಮಾಡಬೇಕು, ರೈ ಅವರು ಹೇಗೆ ರೆಡಿ ಆಗ್ತಾ ಇದ್ದಾರೆ? ರೆಡಿ ಆಗಬೇಕಂತ ಅಗತ್ಯತೆ ಇಲ್ಲ ಈಗ ನೋಡಿದ ಲೆಕ್ಕದಲ್ಲಿ, ನಿಮ್ಮ ಪ್ರಗತಿ ಕಾರ್ಯಗಳನ್ನು ನೋಡಿದರೆ. ಆದರೆ ಯಾವ ರೀತಿಯಲ್ಲಿ ರೆಡಿ ಆಗುವಂಥ ಅನ್ನಿ ಮಾಡಿದರೆ ಅನ್ನುವಂಥದ್ದು? ನಾವು ಜನರ ಬೇಡಿಕೆಗೆ ಅನುಗುಣವಾಗಿ ಕೆಲಸ ಮಾಡಿದ್ದೇವೆ. ನಮ್ಮ ಸರ್ಕಾರನ ಕೂಡ ನುಡಿದಂತೆ ನಡೆದ ಸರ್ಕಾರ, ಅನೇಕ ಜನೋಪಯೋಗಿ ಕೆಲಸಗಳನ್ನು ಮಾಡಿದೆ. ಸಾಮಾಜಿಕ ನ್ಯಾಯದಿಂದ ವಂಚಿತರ ದುರ್ಬಲ ವರ್ಗದವರಿಗೆ ಹೆಚ್ಚಿನ ಸೌಕರ್ಯ ಸಿಗಲಿಕ್ಕೆ ಸಾಕಷ್ಟು ಕೆಲಸಗಳನ್ನು ಮಾಡಿಕೊಂಡು ಬರ್ತಾಯಿದೆ. ನಾನು ಕೂಡ ಕ್ಷೇತ್ರದಲ್ಲಿ ಇದ್ದುಕೊಂಡು ಹೆಚ್ಚಿನ ಕೆಲಸವನ್ನು ಮಾಡ್ತಾಯಿದ್ದೀವಿ. ನಾವು ನಮ್ಮ ಏಜೆಂಡಾ ಬೇರೆ ಯಾವುದಿಲ್ಲ, ಅಭಿವೃದ್ಧಿ ಏಜೆಂಡಾ. ನಾವು ಇನ್ನೊಂದು ಏನಂತಂದರೆ, ಯಾವುದೇ ಜಾತಿ ಇರ್ಬೋದು, ಯಾವುದೇ ಧರ್ಮ ಇರ್ಬೋದು, ಯಾವುದೇ ಭಾಷೆ ಇರ್ಬೋದು, ಅವರಲ್ಲಿ ನಾವು ಒಂದು ಲವಲೇಶದಷ್ಟು ವ್ಯತ್ಯಾಸ ಮಾಡಿದೆ. ನನ್ನ ಜಾತಿ ಇರ್ಬೋದು, ಇನ್ನೊಂದು ಜಾತಿ ಇರ್ಬೋದು, ನನ್ನ ಧರ್ಮ ಇರ್ಬೋದು, ಇನ್ನೊಂದು ಧರ್ಮ ಇರ್ಬೋದು, ಅವರೆಲ್ಲ ನಮ್ಮವರು ಅಂತ ನಾನು ಭಾವಿಸಿಕೊಂಡು ಕೆಲಸ ಮಾಡ್ತೇನೆ. ನಾನು ಒಂದು ಜಾತಿವಾದಿ ಅಂತ ಅಣೆಬಟ್ಟೆ ನನ್ನಲ್ಲಿಲ್ಲ, ಮತೀಯವಾದಿ ಅಂತ ಹೇಳುವಂಥ ಅಣೆಬಟ್ಟೆ ನನಗಿಲ್ಲ. ಅದು ನನಗೆ ಬರಬಾರ್ದು ಅಂತ ಹೇಳುವಂಥ ನನ್ನ ಮನಸ್ಸಲ್ಲಿರ್ತಕ್ಕಂಥ ಭಾವನೆ. ನಾನು ಎಲ್ಲರನ್ನೂ ಜಾತಿಯವರನ್ನು ಪ್ರೀತಿ ಮಾಡ್ತೇನೆ, ಎಲ್ಲ ಧರ್ಮದವರು ಪ್ರೀತಿ ಮಾಡ್ತೇನೆ, ಅದೇ ನನಗೆ ಸಿರಕ್ಷ. ಅದರಿಂದಾಗಿ ಜನತೆಯ ಜೊತೆ ನಾನು ಇದ್ದೇನೆ ಅಂತ ಹೇಳುವಂಥ ನಮ್ಮ ವಿಶ್ವಾಸ ನನ್ನಿದೆ. ಯಾವುದೇ ವಿಚಾರ ಇದ್ದರೂ ಕೂಡ ಚುನಾವಣೆಯಲ್ಲಿ ಜನ ನನ್ನ ಪರವಾಗಿ ಸಹಾಯ ಮಾಡ್ತಾರೆ ಅಂತ ನನಗೆ ವಿಶ್ವಾಸ ಇದೆ. ಕೊನೆಯದಾಗಿ ವೀಕ್ಷಕರಿಗೆ ತಾವು ಏನು ಹೇಳಲಿಕ್ಕೆ ಇಷ್ಟಪಡ್ತೀರಿ? ನಿಮ್ಮ ಕ್ಷೇತ್ರದ ಜನತೆಗೆ, ವೀಕ್ಷಕರಿಗೆ ಏನು ಹೇಳಲಿಕ್ಕೆ ಇಷ್ಟಪಡ್ತೀರಾ? ವರ್ತಮಾನ ದಿನಗಳಲ್ಲಿ ಮನುಷ್ಯನ ಮಧ್ಯೆ ಅಪನಂಬಿಕೆಗಳು, ಅವಿಶ್ವಾಸಗಳು ಸ್ವಲ್ಪ ಮಟ್ಟಿಗೆ ಹೆಚ್ಚಿಗೆ ಆಗ್ತಕ್ಕಂಥ ಕಾಲಘಟ್ಟದಲ್ಲಿ ನಾವಿದ್ದೇವೆ. ಜಾತಿ ಧರ್ಮ ಭಾಷೆಯಿಂದ ನಾವೊಬ್ಬರನ್ನೊಬ್ಬರು ದ್ವೇಷ ಮಾಡ್ತಕ್ಕಂಥ ಒಂದು ಮಟ್ಟಕ್ಕೆ ಮುಟ್ಟಿದ್ದೇವೆ. ಅದು ಎಲ್ಲಿವರೆಗೂ ಹೋಗಿದ್ದೇವೆ ಅಂತ ಹೇಳಿದರೆ ಹತ್ಯೆ ಮಾಡ್ತಕ್ಕಂಥ ಒಂದು ಹಂತದವರೆಗೆ ಮುಟ್ಟಿದ್ದೇವೆ. ಅದಕ್ಕೆ ಕಾರಣಗಳಿಲ್ಲ, ಯಾಕೆ ಮಾಡ್ತೇವೆ ಅಂತ ಹೇಳುವ ಕಾರಣಗಳಿಲ್ಲ. ಒಂದು ಅಲೆ ವೈಷಮ್ಯ, ಇನ್ನೊಂದು ಏನೋ, ಅದು ಇಲ್ಲಿ ಮತೀಯ ಸಂಘರ್ಷಗಳು ನಡೀತಿತ್ತು. ಅದು ಒಂದು ದಿವಸ ಆಗುತ್ತೆ ಆಕಸ್ಮಿಕವಾದ ಘಟನೆಯಿಂದ ಮತ ಸಂಘರ್ಷ ಆಗಿ, ಕೆಲವು ದಿವಸ ಘಟನೆ ಆಗಿ ಯಾರೋ ಹತ್ಯೆ ಸತ್ಯ ಸಾಯುವಂಥದ್ದು ಇತ್ತು, ಹತ್ಯೆ ಆಗ್ತಕ್ಕಂಥದ್ದಿತ್ತು. ಆದರೆ ಅದು ಕೆಲವು ದಿವಸ ಶಮನ ಆಗ್ತಿತ್ತು. ಇವಾಗ ಏನಾಗುತ್ತೆ, ಯುವಕರಲ್ಲಿ ಒಂದು ಮತೀಯ ಸಾಮರಸ್ಯ ತೊಂದರೆ ಆಗ್ತಕ್ಕಂಥ ಘಟನೆಗಳು ಇಲ್ಲಿ, ಅದು ಘರ್ಷಣೆ ಅಲ್ಲ, ಮತೀಯ ಘರ್ಷಣೆ ಅಲ್ಲ, ಒಂದು ಹತ್ಯೆ ಮಾಡ್ತಕ್ಕಂಥದ್ದು, ಅದು ಟಾರ್ಗೆಟ್ ಮಾಡಿ ಹತ್ಯೆ ಮಾಡ್ತಕ್ಕಂಥ ಇವತ್ತು ನಾವು ನೋಡ್ತಾ ಇದ್ದೇವೆ. ಆದ್ದರಿಂದಾಗಿ ಭವಿಷ್ಯದ ದಿವಸಗಳಲ್ಲಿ ನಾನು ಜನತೆಗೆ ವಿನಂತಿ ಮಾಡಿಕೊಳ್ತಕ್ಕಂಥದ್ದು, ಯಾವುದೇ ಸಂದರ್ಭ ಬಂದರೂ ಕೂಡ ಒಂದು ಸಾಮಾಜಿಕ ಸಾಮರಸ್ಯವನ್ನು ನಾವು ಉಳಿಸಿಕೊಂಡು ನಾವು ಬದುಕಲಿಕ್ಕೆ ಪ್ರಯತ್ನ ಮಾಡಬೇಕು. ನಾವು ದ್ವೇಷದಿಂದ ಯಾರೊಬ್ಬರನ್ನು ಸೋಲಿಸಲಿಕ್ಕೆ ಆಗೋದಿಲ್ಲ, ಪ್ರೀತಿಯಿಂದ ಜಗತ್ತನ್ನು ಗೆಲ್ಲಬೋದು ಅಂಥೇಳಿ ಹಿರಿಯರಲ್ಲಿರ್ತಕ್ಕಂಥ ಮಾತನ್ನು ನಾವು ತಿಳ್ಕೊಳ್ಬೇಕು. ಈಗ
ಮನುಷ್ಯ ಮನುಷ್ಯರ ಮಧ್ಯೆ ವಿಶ್ವಾಸವನ್ನು ಹೆಚ್ಚಿಸ್ತಕ್ಕಂಥ, ಮನುಷ್ಯ ಮನುಷ್ಯರನ್ನು ಅಪನಂಬಿಕೆಗಳು ದೂರ ಮಾಡ್ತಕ್ಕಂಥ, ಸಾಮಾಜಿಕ ಸಾಮರಸ್ಯ ಗಟ್ಟಿ ಮಾಡ್ತಕ್ಕಂಥ ಕೆಲಸವನ್ನು ಮುಂದಿನ ಪೀಳಿಗೆ ಮಾಡಬೇಕು ಅಂತ ಹೇಳ್ತಕ್ಕಂಥ ಒಂದು ಮಾತನ್ನು ಈ ಸಂದರ್ಭ ಹೇಳಲಿಕ್ಕೆ ಇಷ್ಟಪಡ್ತಿದೆ. ನಮ್ಮ ಜಿಲ್ಲೆ ಒಂದು ಮತೀಯ ಸೂಕ್ಷ್ಮ ಜಿಲ್ಲೆ ಅಂತ ಕರೆಸಲ್ಪಡ್ತಕ್ಕಂಥ ಜಿಲ್ಲೆ, ವಿದ್ಯಾವಂತರು ಬುದ್ಧಿವಂತರು ಇರತಕ್ಕಂಥ ಈ ಜಿಲ್ಲೆಯಲ್ಲಿ ನಾವು ಮತೀಯ ಸಾಮರಸ್ಯಕ್ಕೆ ಹೆಚ್ಚು ಆದ್ಯತೆಯನ್ನು ಕೊಡಬೇಕು ಅಂತೇಳಿ. ಈ ಎಲ್ಲಿ ಸಾಮರಸ್ಯ ಕಡಿಮೆ ಆಗುತ್ತೆ ಅಲ್ಲಿ ಅಭಿವೃದ್ಧಿಯು ಕೂಡ ಕಡಿಮೆ ಆಗುತ್ತೆ. ಯಾವುದೇ ದೇಶದಲ್ಲಿ ಸಂಘರ್ಷ ಇದೆ ಅದು ಅಭಿವೃದ್ಧಿ ಆಗಿಲ್ಲ. ಯಾವುದೇ ದೇಶ ನೋಡಿ, ಅದು ಮನುಷ್ಯ ಮನುಷ್ಯನ ಜಗಳಗಳನ್ನು ಜನಾಂಗೀಯ ಘರ್ಷಣೆ ಅಂತ ಹೇಳ್ತೀವಿ. ಯಾವ ದೇಶದಲ್ಲಿ ಜನಾಂಗೀಯ ಘರ್ಷಣೆ ಇದೆ ಆ ದೇಶ ಸಂಪೂರ್ಣ ನಾಶ ಆಗಿದೆ. ಆದ್ದರಿಂದ ನಾವು ಮನುಷ್ಯ ಮನುಷ್ಯನ ವಿಶ್ವಾಸ ನಂಬಿಕೆಯಲ್ಲಿ ಗಟ್ಟಿ ಮಾಡ್ತಕ್ಕ ಕೆಲಸ ಮಾಡಿ ಒಂದು ಅಭಿವೃದ್ಧಿ ಪರವಾದ ಚಿಂತನೆ ನಮ್ಮಲ್ಲಿ ಇರಬೇಕು ಹೊರತು ಒಂದು ಮತೀಯ ಆಧಾರಿತವಾದಂಥ ಯೋಚನೆಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಯಾರೂ ಕೂಡ ಮಾಡಬಾರ್ದು ಅಂತ ಹೇಳ್ತಕ್ಕಂಥ ಮಾತನ್ನು ಹೇಳಲಿಕ್ಕೆ ಇಷ್ಟಪಡ್ತಾಯಿದ್ದೆ. ನಾಡಿನ ಜನತೆಗೆ ದೀಪಾವಳಿ ಹಬ್ಬದ ಶುಭಾಶಯಗಳು. ದೀಪ ಹಚ್ಚಿ ದೀಪಾವಳಿಯನ್ನು ಆಚರಣೆ ಮಾಡಿ. ದೀಪಾವಳಿ ಎಲ್ಲರ ಕುಟುಂಬಕ್ಕೆ ಸಂತೋಷವನ್ನು ತರಲಿ, ಎಲ್ಲರಿಗೂ ಸಾಮಾಜಿಕವಾಗಿ ಮುಂದಕ್ಕೆ ಬರತಕ್ಕಂಥ ಅವಕಾಶಗಳು ಭಗವಂತ ಎಲ್ಲರ ಪಾಲಿಗೆ ಕೊಡಲಿ. ಎಲ್ಲರಿಗೂ ಕೂಡ ಒಂದು ಸುಂದರವಾದಂಥ ದಿನಗಳು ಮುಂದಿನ ದಿನಗಳಾಗಲಿ, ಒಂದು ಸುಂದರವಾದಂಥ ಸಮಾಜ ನಿರ್ಮಾಣ ಆಗ್ತಕ್ಕಂಥ ಕೆಲಸದಲ್ಲಿ ನಾವೆಲ್ಲರೂ ಕೂಡ ಕೈಜೋಡಿಸೋಣ ಅಂತಕ್ಕಂಥ ಮಾತನ್ನು ಹೇಳಿ ನಾಡಿನ ಜನತೆಗೆ ಮತ್ತೊಮ್ಮೆ ದೀಪಾವಳಿ ಹಬ್ಬದ ಶುಭಾಶಯಗಳು. ರೈಯವರು ಹೇಳಿದಿರುವಂತಹ ಮಾತುಗಳು, ಮನದಾರದ ಮಾತುಗಳು, ದೀಪಾವಳಿಯ ಹೊಸ ಗಿಫ್ಟ್ ಅನ್ನು ಕೂಡ ಬಂಟ್ವಾಳ ಜನತೆಗೆ ನೀಡಿರುವಂಥದ್ದು, ಮತ್ತೊಂದು ದೀಪಾವಳಿಯ ವಿಶೇಷವನ್ನು ಕೂಡ ಅವರು ಎಲ್ಲರಿಗೆ ಹೇಳಿದರು. ಯಾವ ರೀತಿಯಲ್ಲಿ ಈ ಬಾರಿ ರಾಜಕೀಯದಲ್ಲಿ 3 ದಶಕಗಳ ಕಾಲ ತನ್ನ ರಾಜ್ಯಭಾರವನ್ನು ಮಾಡಲಿಕ್ಕೆ, ಆದರೂ ಇದೀಗಿನ ದಿನಗಳಲ್ಲಿ ಉಸ್ತುವಾರಿ ಮಂತ್ರಿಯಾಗಿ ಸಚಿವರಾಗಿ ಕೂಡ ಬಹಳಷ್ಟು ಕೆಲಸವನ್ನು ಮಾಡಿದ್ದಾರೆ. ಈ ಬಾರಿ ಜನತೆ ಅದನ್ನು ಒಪ್ಪಿಕೊಳ್ತಾರೆ, ನನ್ನನ್ನು ಮತ್ತೊಮ್ಮೆ ಮರು ಆಯ್ಕೆಯನ್ನು ಮಾಡುವಂಥ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳ್ತಾ ಇದ್ದಾರೆ. ಎಸ್, ಮುಂದಿನ ದಿನಗಳಲ್ಲಿ ಎಲ್ಲ ಒಂದು ಒಳ್ಳೆಯ ಕೆಲಸಗಳನ್ನೇ ಆಗಲಿ ಅಂತ ಹೇಳ್ತಾ ಇವತ್ತಿನ ಕಾರ್ಯಕ್ರಮವನ್ನು ಮುಗಿಸ್ತಾ ಇದ್ದೇನೆ. ನಿರಂತರ ಸುದ್ದಿ ಮಾಹಿತಿ ರಚನೆ ನೋಡ್ತಾ ಇರಿ. ಸ್ಪಂದನ.